ವೀಕ್ಷಕರೇ, ಸ್ಪಂದನ ದುರ್ಬೀನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಶುಭಾಶಯ. ಎಸ್, ಸ್ಪಂದನ ದುರ್ಬೀನಲ್ಲಿ ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ವಾರ್ಡ್ ಕಾರ್ಪೊರೇಟ್ ರೌಂಡ್ ಅಪ್ ಅಂತ ಹೇಳಿ ಮಾಡ್ತಿದ್ವಿ. ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳೇನಿದೆ, ಅಲ್ಲಿ ಏನೇನೋ ಅಭಿವೃದ್ಧಿ ಕೆಲಸಗಳಾಗಿದೆ ಅನ್ನೋದನ್ನ ರಿಯಾಲಿಟಿ ಚೆಕ್ ಆಗಿ ನಾವು ನೇರವಾಗಿ ರ್ಯಾಂಡಮ್ ಆಗಿ ಕೆಲವೊಂದು ವಾರ್ಡಲ್ಲಿರುವ ಕೆಲವೊಂದು ಪ್ರದೇಶಗಳನ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತಿಂದು ಎರಡನೇ ಸಂಚಿಕೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಈ ವಾರ ನಾವು ಬೈಕಂಪಾಡಿ ವಾರ್ಡ್ಗೆ ಭೇಟಿ ಕೊಟ್ಟಿದ್ವಿ. ಸೊ ಅಲ್ಲಿನ ಕಾರ್ಪೊರೇಟರ್ ಇವತ್ತು ನಮ್ಮಲ್ಲಿದ್ದಾರೆ. ಸೊ ನಮ್ಮ ಕೆಲಸ ಈ ಒಂದು ಕಾರ್ಯಕ್ರಮದ ಮುಖಾಂತರ ಏನಂತ ಹೇಳಿದ್ರೆ, ಇಲ್ಲಿ ಇಂತಿಂಥ ಸಮಸ್ಯೆಗಳು ಉಂಟು ಅನ್ನೋಂಥದ್ದನ್ನ ನಮ್ಮ ಕಾರ್ಪೊರೇಟರ್ ಗಮನಕ್ಕೆ ತರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗಳುಂಟು, ನಿಮ್ಮ ಕಾರ್ಪೊರೇಟರ್ ಇದ್ದಾರೆ. ಸೊ ಅವ್ರ ಜೊತೆ ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೋಬಹುದು, ಕರೆ ಮಾಡ್ಬೋದು, ಕರೆ ಮಾಡಿಬಿಟ್ಟು ಅವ್ರ ಜೊತೆ ನೇರವಾಗಿ ನಿಮ್ಮ ಕಾರ್ಪೊರೇಟರ್ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಎಸ್, ನಾನು ಆಗಲೇ ಹೇಳಿದಾಗೆ ಬೈಕಂಪಾಡಿ ವಾರ್ಡ್ಗೆ ನಾವು ಭೇಟಿ ಕೊಟ್ಟಿದ್ವಿ. ಅಲ್ಲಿನ ಕಾರ್ಪೊರೇಟ್ ಆಗಿರುವಂತಹ ಪುರುಷೋತ್ತಮ್ ಚಿತ್ರಾಪುರ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ. ನಮಸ್ತೆ ಸರ್, ನಿಮಗೆ ಕಾರ್ಯಕ್ರಮ ಸರ್. ಆಗಲೇ ಹೇಳಿದಾಗ ಇದೊಂದು ಕಾರ್ಯಕ್ರಮ, ನಿಮ್ಮ ಸಮಸ್ಯೆಗಳಿಗೆ ಅಂತ ಹೇಳಿದ್ರೆ ನಿಮ್ಮ ಊರಿನ ಜನರ ಸಮಸ್ಯೆಗಳಿಗೆ ನೀವು ಉತ್ತರ ಕೊಡುವಂತಹ ಕಾರ್ಯಕ್ರಮ. ನೇರ ಕಾರ್ಯಕ್ರಮದಲ್ಲಿ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ವಾರ್ಡ್ ಜನಗಳು ಕರೆ ಮಾಡಿ ನಿಮ್ಮ ಊರಲ್ಲಿ ಏನು ಕೆಲಸಗಳು, ಏನೇನು ಕೆಲಸಗಳಾಗಿದೆ, ಏನೇನು ಸಮಸ್ಯೆಗಳಿದೆ, ಇದನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತಾರೆ. ನಾವಿಲ್ಲಿ ಕೇವಲ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನನ್ನಿಸ್ತಾ ಇದೆ? ಪ್ರಥಮತವಾಗಿ ನಾನು ಸ್ಪಂದನ ಟಿವಿಯವರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂತ ಹೇಳಿದ್ರೆ, ಯಾರು ಕೂಡ ಪರಿಪೂರ್ಣ ವ್ಯಕ್ತಿಗಳಲ್ಲ. ನನ್ನಲ್ಲಿ ಕೂಡ ಕೆಲವೊಮ್ಮೆ ಲೋಪದೋಷಗಳಿರ್ಬೋದು, ಅಥವಾ ನನ್ನ ವಾರ್ಡಲ್ಲಿ ಯಾವುದೇ ರೀತಿಯ ಸಮಸ್ಯೆ ನನ್ನ ಗಮನಕ್ಕೆ ಬರದಿರಬಹುದು, ಅಥವಾ ಜನರಿಗೆ ನನ್ನ ಬಗ್ಗೆ ಏನೋ ಒಂದು ಬೇಸರ ಇರ್ಬೋದು, ನಾನು ಕೆಲಸ ಮಾಡಲಿಲ್ಲ ಅಂತ. ನನಗೆ ಇನ್ನೂ 2 ವರ್ಷ ಅವಕಾಶ ಇದೆ. ನನ್ನಿಂದ ಏನು ಕೆಲಸ ಆಗಲಿಲ್ಲ ಅದನ್ನು ಜನ ತೋರಿಸಿಕೊಟ್ರೆ ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಿ. ಹಾಗಾಗಿ ಸ್ಪಂದನ ಟಿವಿಯವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಂತೆ, ಎಲ್ಲರೂ ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಎಕ್ಸಾಮ್ ಬರೀತಾರೆ, ಕೆಲವು ಮಂದಿ ಪಾಸ್ ಆಗ್ತಾರೆ, ಕೆಲವು ಮಂದಿ ಫೇಲ್ ಆಗ್ತಾರೆ. ನಾನು ಫೇಲ್ ಆಗಿರ್ಬೋದು. ಸೊ ನನಗೆ 2 ವರ್ಷ ಅವಕಾಶ ಇದೆ ಪಾಸ್ ಆಗಲಿಕ್ಕೆ. ಜನರಿಂದ ಏನು ಬೇಡಿಕೆ ಬರ್ತದೆ ಅದಕ್ಕೆ ನಾನು ಸ್ಪಂದನೆ ಕೊಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನನಗೆ. ಓಕೆ, ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಸರ್. ವೀಕ್ಷಕರೇ, ಮುಖ್ಯವಾಗಿ ಪುರುಷೋತ್ತಮ್ ಚಿತ್ರಾಪುರ ಅವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಜನಾಭಿಪ್ರಾಯ ಸಂಗ್ರಹ ಮಾಡಿದಾಗೆ ಒಳ್ಳೆ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದೆ. ಏನಂತ ಹೇಳಿದ್ರೆ, ನಾವು ಕರೆ ಮಾಡಿದ ತಕ್ಷಣ ಒಳ್ಳೆ ರೀತಿ ಸ್ಪಂದನೆ ನೀಡ್ತಾರೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ನಾವು ಕೂಡ ಚೆಕ್ ಮಾಡಿದ್ವಿ, ಫೀಲ್ಡ್ಗೆ ಹೋದಾಗ ಕರೆ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ರು. ಇವರ ಬಗ್ಗೆ ಸಣ್ಣ ಒಂದು ನನ್ನ ಬಯೋಡಾಟಾ ಅಥವಾ ಪ್ರೊಫೈಲ್ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಬೈಕಂಪಾಡಿ 10ನೇ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ದಾರೆ. ಈ ಹಿಂದೆ ಮಾಜಿ ಮಾನಪದ ಮಾಜಿ ಉಪಮೇಯರ್ ಆಗಿದ್ದು. ಅಷ್ಟೇ ಅಲ್ಲ, ಏನು ಎತ್ತಿನಹೊಳೆ ಹೋರಾಟದಲ್ಲಿ ಕೂಡ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಡೆಲ್ಲಿ ಇಲ್ಲಿ ಹೋಗಿಬಿಟ್ಟು ಏನು ಎತ್ತಿನಹೊಳೆ ಯೋಜನೆ ಜಾರಿ ಆಗಬಾರ್ದು ಅಂತ ಹೇಳಿ 4 ಜನ ಅರ್ಜಿ ಸಲ್ಲಿಸಿದವರಲ್ಲಿ ಇವರು ಕೂಡ ಒಬ್ಬರು. ಸೊ ನಮ್ಮ ನಾಡಿಗಾಗಿ, ನಮ್ಮ ಊರಿಗಾಗಿ ಸಾಕಷ್ಟು ಕಾಳಜಿ ಕಳಕಳಿ ಇರುವಂತಹ ವ್ಯಕ್ತಿ. ಆದರೂ ಕೆಲವೊಂದು ಕಡೆಯ ಸಮಸ್ಯೆಗಳು ಏನಿದೆ ಅನ್ನೋಂಥ ನಾವು ಚೆಕ್ ಮಾಡಿದಾಗ ಒಂದಷ್ಟು ಮಾಹಿತಿಗಳನ್ನ ನಾವು ಸಂಗ್ರಹಿಸ್ಕೊಂಡು ಬಂದೀವಿ. ಅದನ್ನು ನಾವು ನೀವು ತೋರಿಸ್ತೀವಿ, ನೋಡಲಿಕ್ಕಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಚಿತ್ರಪುರ ಪುರುಷೋತ್ತಮ ಅವರನ್ನು ನಾವು ಮಾತಾಡಿಸ್ಬೇಕು. ಸರ್, ಹೇಳಬೇಕಂತ ಹೇಳಿದರೆ, ನಿಮ್ಮ ವಾರ್ಡ್ನಲ್ಲಿ ಮುಖ್ಯವಾಗಿ ಏನೆಲ್ಲ ಒಳ್ಳೆ ಕೆಲಸಗಳಾಗಿದೆ, ನೀವು ನಿಮ್ಮ ಒಂದು ಅವಧಿಯಲ್ಲಿ ಏನೆಲ್ಲ ಕೆಲಸಗಳನ್ನ ನೀವು ಮಾಡಿದ್ದೀರಿ? ಬಹುಶಃ ಅಭಿವೃದ್ಧಿ ಕೆಲಸಗಳನ್ನು ನೋಡಿದರೆ, ನನ್ನ ವಾರ್ಡಲ್ಲಿ ಬಹುತೇಕ 95% ಅಭಿವೃದ್ಧಿ ಕಾಮಗಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆದರೆ ಅಂಗರಗುಂಡಿ ಮತ್ತು ಕುಡುಂಬೂರಿನಲ್ಲಿ ಒಂದು ಸಮಸ್ಯೆ ಇದೆ. ಅಲ್ಲಿ ಅವರಿಗೆ UGD ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಬಂದಿಲ್ಲ ಇಷ್ಟರವರೆಗೆ. ಪಂಚಾಯತಿಂದ ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಆದ ನಂತರ ಕೂಡ ಇವತ್ತಿನವರೆಗೆ ಕೂಡ ಅವರಿಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಬಂದಿಲ್ಲ. ಜನ ಅದರಿಂದ ತುಂಬ ರೋಸಿ ಹೋಗಿದ್ದಾರೆ, ಕೆಲವರು ಚರಂಡಿಗೆ ಬಿಡ್ತಾ ಇದ್ದಾರೆ. ಆ ರೀತಿಯೆಲ್ಲ ಸಮಸ್ಯೆ ಇದೆ ಅಂಗರಗುಂಡಿಗೆ. ನನ್ನ ಪ್ರಥಮ ಆದ್ಯತೆ ಅಂಗರಗುಂಡಿ ಕುಡುಂಬರಿಗೆ ನನ್ನ ಅವಧಿಯಲ್ಲಿ ಒಂದು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಬರಬೇಕು ಅಂತ ನಾನು ಬಹಳ ಪ್ರಯತ್ನ ಪಡೆದಿದ್ದೇನೆ. ADB 2 ನೆಕ್ಸ್ಟ್ ಇದರಲ್ಲಿ ಅದನ್ನು ಸೇರಿಸಿದ್ದೇವೆ ಕೂಡ. ಖಂಡಿತವಾಗಿ ಅದು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂಗರಗುಂಡಿ ಕುಡುಂಬರಿಗೆ ಬರ್ತದೆ. ಮತ್ತು ನಾವು ಮೀನಕಳಿಯ ಭಾಗಕ್ಕೆ ನೋಡಿದರೆ ಬಹುತೇಕ ಅಭಿವೃದ್ಧಿ ಕಾಮಗಾರಿಗಳು ಆಗಿದೆ. ಅಲ್ಲಿ ಅಷ್ಟೇನು ಸಮಸ್ಯೆ ಇಲ್ಲ ಅಂತ ಕಾಣ್ತದೆ. ಕುಡಿಯುವ ನೀರು ಅಲ್ಲಿ ಅಂದರೆ ಬಾವಿಯಲ್ಲೆಲ್ಲ ಉಪ್ಪು ನೀರು ಬರೋದ್ರಿಂದ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅದು ಕೂಡ ADB 2 ಮೀನಕಳಿಯ ಭಾಗಕ್ಕೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನು ಹೋಗಾಡಿಸೋಕೆ ಈಗಾಗಲೇ ಪ್ಲಾನ್ ರೆಡಿ ಆಗಿದೆ. ಓಕೆ ಸರ್, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಮುಖ್ಯವಾಗಿ ನಾವು ನಿಮ್ಮ ವಾರ್ಡ್ ವಿಸಿಟ್ ಮಾಡಿದ್ವಿ ಅಂತ ಹೇಳಿದ್ವಿ. ಆ ಒಂದು ವಾರ್ಡ್ನ ಒಂದು ಸಣ್ಣ ಚಿತ್ರಣ ಎಲ್ಲಿದೆ, ರಿಪೋರ್ಟ್ ಇದೆ, ಅದನ್ನು ನೋಡ್ಕೊಂಡು ಬರೋಣ. Thank you.
ಸ್ಪಂದನ ದುರ್ಬೀನು. ನಾನು ಶುಭಾಶಯ. ಎಸ್, ವಾರದ ಸ್ಪಂದನ ದುರ್ಬೀನು ಕಾರ್ಯಕ್ರಮದಲ್ಲಿ ನಾವು ಒಂದೊಂದು ವಾರ ಒಂದೊಂದು ವಾರ್ಡ್ಗೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳೇನು, ಅಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದರ ಬಗ್ಗೆ ರಿಯಾಲಿಟಿ ಚೆಕ್ಗೋಸ್ಕರ ವಾರ್ಡ್ ವಿಸಿಟ್ ಮಾಡ್ತಾ ಇದ್ದೀವಿ. ಈ ವಾರದ ವಾರ್ಡ್ ಪಡಂಬೂರು ವಾರ್ಡ್. ಇಲ್ಲಿನ ಕಾರ್ಪೊರೇಟರ್ ಪುರುಷೋತ್ತಮ ಚಿತ್ರಾಪುರ. ಈ ವಾರ್ಡ್ನಲ್ಲಿ ಏನೇನು ಕೆಲಸಗಳಾಗಿದೆ, ಏನೇನು ಕೆಲಸಗಳಾಗಬೇಕಾಗಿದೆ, ಇದರ ರಿಯಾಲಿಟಿ ಚೆಕ್ಗಾಗಿ ನಾವು ಸ್ಥಳೀಯರನ್ನ ಏನು ಆ ಒಂದು ವಾರ್ಡ್ಗೆ ಹೋಗಿ ಮನೆ ಮನೆ ಭೇಟಿ ಇರ್ಬೋದು ಅಥವಾ ಆ ಒಂದು ಪ್ರದೇಶಕ್ಕೆ ಹೋಗಿ ಭೇಟಿ ಕೊಟ್ಟು ಬರ್ತಾ ಇದ್ದೀವಿ. ವೀಕ್ಷಕರೇ, ಈಗ ನಾವಿದ್ದೀವಿ ಪಣಂಬೂರು ವಾರ್ಡ್ನ ಬೈಕಂಪಾಡಿ ಪರಿಸರದ ಶ್ರೀ ರಾಮ ಮಂದಿರದ ಹತ್ತಿರ. ಈ ಪರಿಸರದ ಜನ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಏನು ಮಾತಾಡ್ತಾರೆ ನೀವು ನೋಡಿ. ಈ ವಾರ ನಾವಿದ್ದೇವೆ ಪಣಂಬೂರು ವಾರ್ಡ್ನಲ್ಲಿ. ವಾರ್ಡ್ನ ಕಾರ್ಪೊರೇಟರ್ ಪುರುಷೋತ್ತಮ ಚಿತ್ರಾಪುರ. ಈ ವಾರ್ಡ್ನ ಬಹುಮುಖ್ಯ ಸಮಸ್ಯೆ ದಾರಿಯುದ್ದ ಸಾಲು ಸಾಲಾಗಿ ಪಾರ್ಕ್ ಮಾಡಲಾಗಿರುವ ಲಾರಿಗಳು. ಈ ಬಗ್ಗೆ ಜನ ಹೇಳೋದು ಹೀಗೆ, ಇದೇ ರಸ್ತೆಯಲ್ಲಿ ಕಾರ್ಪೊರೇಟರ್ ಓಡಾಡ್ತಾ ಇದ್ರು. ಕಾರ್ಪೊರೇಟರ್ ಯಾವುದೇ ಸಮಸ್ಯೆಗಳಿಂದ ಬಗೆಹರಿಸಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ರೆಗ್ಯುಲರ್ ಅದು ಕೋಪರ ಗಾರಿ ಗೊತ್ತುಂಡು ಒಂದೇ ರೋಡ್ ಪೆರಾಂಡ್ಲಾರ್ದೇಟರ್ ಪುರಾಣಿ ಮುಂತನೆಯಲ್ಲಿ ಮಿತ್ತದ ಇಲ್ಲದ ಹುಡುಗಿ ಬೈಕ್ ಬಂದ ಕಲ್ಲದಿ ಕಲ್ಲದಿನ ಅಕ್ಕಲ ಲಾರ್ಜ್ ಅಕ್ಕ ಕಲ್ಲದಿತ್ತೀನಿ ಕಲ್ಲದಿತ್ತಿನ ಫೋನ್ ಅದೇ ಇದ್ದೀಚೆ ಆ ಜಂಪ್ ಅದು ಗುರಿ ಎರಡು ಬಂತೀನಿ ಮಸ್ತ್ ಪ್ರಾಬ್ಲಮ್ ಉಂಟು ನಿಖಲಿಗೆ ಗೊತ್ತಾಗ ಮೊಗಲೇ ಮತ್ತೆ ಗುಂಡು ಹಾಕು ಆನುಲೇಡ್ದು ಆ ಬಂದು ದಾಲ. ಬೈಕಂಪಾಡಿಗೂ ಮೊದಲು ಪಣಂಬೂರು ವಾರ್ಡ್ನ ಈ ಪ್ರದೇಶಕ್ಕೆ ಬಂದ್ರೆ ನಾವು ಕಣ್ತುಂಬಾ ಸಾಲು ಸಾಲಾಗಿ ನಿಂತಿರೋ ಬೃಹತ್ ಗಾತ್ರದ ಗೂಡ್ಸ್ ಲಾರಿಗಳಿಂದ ಕಾಣಬಹುದು. ಇಲ್ಲೇ ಲಾರಿಗಳಿಂದ ಪಾರ್ಕಿಂಗ್ ಮಾಡೋದ್ರಿಂದ ಇಲ್ಲಿನ ಜನರಿಗೆ ವಾಹನ ಸಂಚರಿಸಲು ತೊಡಕಾಗುತ್ತದೆ. ಅದೆಷ್ಟೋ ಬಾರಿ ಅಪಘಾತ ಸಂಭವಿಸಿದ್ರು ಈ ಸಮಸ್ಯೆಗೆ ಮುಕ್ತಿನೇ ಸಿಕ್ಕಿಲ್ಲ ಅಂತ ಜನ ತಮ್ಮ ಸಮಸ್ಯೆ ಹೇಳ್ಕೊಂಡ್ರು. ಅಲ್ಲ, ಈಗ ಗಾಡಿ ಅವರು ಡ್ರೈವರ್ನ ಕೇಳಿದ್ರೆ ಅವರಿಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ, ಅವರಷ್ಟಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಸೊ ಅವ್ರನ್ನ ಕೇಳೋರು ಯಾರಿಲ್ವಾ? ಅದು ನೀವು ಹೋಗುವಾಗ ಏನು ಅವ್ರಿಗೆ ನಾವು ಹೇಳ್ತೇವೆ ಅವ್ರಿಗೆ, ಆದ್ರೆ ಸಹ ಅವರು ಕೇಳುದಿಲ್ಲ. ಆದ್ರೆ ಮತ್ತೆ ನಾವು ಲಾಸ್ಟ್ಗೆ ಅವರಿಗೆ ಅಂದ್ರೆ ನಮಗೀಗ ಟ್ರಾಫಿಕ್ ಪೊಲೀಸರು ಹೇಳಿದ್ದಾರೆ ಅವರಿಗೆ ಓಡೋದೇ ಅಂತ ಬೇಡ, ನೀವು ಗಾಳಿ ತೆಗೆದ್ಬಿಡಿ. ಅದರ ನಾವು ಯಾರು ತೆಗೆದು ಬಿಡ್ತೇವೆ ಗಾಡಿ. ಸೊ ಅವರು ಪೊಲೀಸರ ಏನು ಆಕ್ಷನ್ ತಗೊಂಡಿಲ್ಲ? ಪೊಲೀಸರು ತಗೊಂಡಿದ್ದಾರೆ, ಪೊಲೀಸರು ಸ್ವಲ್ಪ ಬಂದು ಇವರಿಗೆ ಹೇಳ್ತಾ ಇರ್ತಾರೆ. ಹೇಳಿದ್ರೆ ಗಾಡಿ ಇಲ್ಲ ಸಮಸ್ಯೆ ಪರಿಹಾರ ಆಗ್ಬೇಕಲ್ಲ. ಹೌದು, ಇವರಂದ್ರೆ ಅಂದ್ರೆ ಇವರು ಈಗ ಇವರದ್ದು ಗ್ಯಾಸ್ ಇರ್ತದಲ್ಲ ಟ್ರಾನ್ಸ್ಪೋರ್ಟ್ ಆಫೀಸ್, ಅವರು ಬರುದಿಲ್ಲ ಇದಕ್ಕೆ. ಇವರಂದ್ರೆ ಲಾರಿ ಅವರು ಅವರಿಗೆ ಹೇಳ್ತಾರೆ, ಇದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಮಾಡ್ಲಿಲ್ಲ. ಇವರಂದ್ರೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಇಲ್ಲಿ, ಗಾಡಿ ಅವರಿಗೆ ತುಂಬಾ ಸಮಸ್ಯೆ, ಬ್ಲಾಕ್ ಮಾಡ್ತಾ ಇರ್ತಾರೆ. ಇನ್ನು ಲಾರಿ ಚಾಲಕರನ್ನ ಇಲ್ಲಿ ನಿಲ್ಸೋಕೆ ಯಾರಪ್ಪ ಪರ್ಮಿಷನ್ ನೀಡಿದ್ರು ಅಂತ ಕೇಳಿದ್ರೆ ಮುಖ ಮುಚ್ಕೊಂಡು ಮಸಿ ಮಸಿ ನಗ್ತಾರೆ. ನಾವು ಗಾಡಿ ತೆಗಿತೀವಿ ಅಂತ ಅಲ್ಲಿಂದ ಪಲಾಯನ ಮಾಡ್ತಾರೆ. ನಿಮಗೆ ಇಲ್ಲಿ ನಿಲ್ಸಲಿಕ್ಕೆ ಪರ್ಮಿಷನ್ ಯಾರು ಕೊಟ್ಟಿರೋದು? ಅಲ್ಲಲ್ಲ, ಪರ್ಮಿಷನ್ ಯಾರು ಕೊಟ್ಟಿರೋದು? ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ತಗೊಂಡ್ ನಿಲ್ಸಿರೋದು?
ಇದೇ ರಸ್ತೆಯಲ್ಲಿ ಸಂಚರಿಸುವ ಮಹಿಳೆಯರೊಂದಿಗೂ ಲಾರಿ ಚಾಲಕರು ಅಸಭ್ಯವಾಗಿ ವರ್ತಿಸುವ ಕುರಿತು ಮಹಿಳೆಯರು ತಮ್ಮ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಮೇಡಮ್, ಇನ್ನೊಂದು ಪೋಸ್ ಬರ್ತಾರೆ ತಮ್ಮದು ಗಾಡಿಯಲ್ಲಿ ಫ್ರಂಟ್ ಸೈಡ್ ಅರೇಂಜ್ ಮಾಡಿ ಪ್ರಾಬ್ಲಮ್ ಆಗ್ತದೆ ಅಂತ ಇನ್ನು ಇಲ್ಲಿ ಲಾರಿಗಳನ್ನ ನಿಲ್ಲಿಸೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಧೂಳು ಇದು ಕಾಯಿಲೆಗಳಿಗೆ ಆಹ್ವಾನ ನೀಡುವಂತಿದೆ. ಎಂಕಲು ಆಲ್ರೆಡಿ ಇತ್ತೋಟ್ ಮುಟ್ಟ ಮುಲ್ಕ ಮತ್ತ ಲಾರಿ ಉಂಟವಣಿಕ್ಕೆ ಎಂಕಲು ಮುಲ್ತ ಟ್ರಾಫಿಕ್ ದಗಲಿಗೆ ಟ್ರಾಫಿಕ್ ದ ಎಸ್ ಐಗೆ ಮಂಜುನಾಥ ಅರೇಗ್ಲ ಬೋದು ಒಂಜಿ ಅಪ್ಲಿಕೇಶನ್ ಕೊಡ್ತ ಬೊಕ್ಕ ಮುಲ್ತ ಸ್ಥಳೀಯ ಶಾಸಕರಾದಿತ್ತಿನ ಮೊಯ್ದೀನ್ ಬಾವ ಬೇರೆಗೊಂಜಿ ಎಂಕಲು ಒಂದು ಕೊಡ್ತ ಬೊಕ್ಕ ಕಾರ್ಪೊರೇಟರ್ ಕಾರ್ಪೊರೇಟರ್ ಕೊಡ್ತ ಅಕ್ಕಲು ಖಾಲಿ ಮಲ್ಪಂದು ಪಂಕ್ತಿ ಮಾತ್ರ ಅತ್ತಂದೆ ಒವೇ ಕಾರಣ ಎಂಕರ ಈತಿ ಪ್ರಾಬ್ಲಮ್ ಆಪುಡು ಎಂಕಲೇ ಮುಲ್ಪ ಪೋಪಿನ ಎಂಕಲಿನ ಮುಲ್ಪದ ಲೋಕಲ್ ಪೊಂಜಿವೆಲೆಗುತ್ತಲೆ ಈ ಲಾರಿ ದಕ್ಕಲು ಕೀಟಲೆ ಮಲ್ತೊಂದಿಲ್ಲೇರಿ ಬಕ್ಕ ಆಕಲೆಗೆ ತಮಾಷೆ ಪ್ರತಿ ಒಂಜಿಲ್ಲ ಎಂಗಲೆಗೆ ಮಲ್ತೊಂದಿಲ್ಲೇರಿ ಮುಲ್ಪ ಎಂಗಲು ಒವೇ ರೀತಿದ ಒಂದು ಮಲ್ತನಲ್ಲ ಈ ಮುಲ್ಪ ಉಂತುನ ಲಾರಿ ಉಂತುನ ಮುಲ್ಪ ಬಂದಾಪುಚ್ಚಿ ಆಲ್ರೆಡಿ ಎಂಕಲು ಒಂಜಿ ಐವತ್ತೈದು ಜನ ಒಂಜಿ ಸಿಗ್ನೇಚರ್ ಪಾಡ್ದು ಆಕಲೆ ಬೋಡಪ್ಪಿನ ಮಾತ್ರ ವ್ಯವಸ್ಥೆ ಮಲ್ತು ಕೊಡ್ತ ಎಮ್ ಎಲ್ ಎ ಕಾರ್ಪೊರೇಟರ್ ಕೊಡ್ತ ಸ್ಥಳೀಯ ಸ್ಥಳೀಯ ಕಾರ್ಪೊರೇಟರ್ ಪುರುಷೋತ್ತಮ ಚಿತ್ರಾಪುರ ಅರೆಗು ಕೊಡ್ತ ಮುಲ್ಪ ಈ ಟ್ರಾನ್ಸ್ಪೋರ್ಟ್ ದಕ್ಕಲು ಸ್ಲಿಪ್ ದೇತನರೆ ಮಾತ್ರ ಈ ಲಾರಿ ದಕ್ಕಲು ಇಂಡಿಯ ತಮರ್ಪಿ ಮುಲ್ಪಾರ್ದು ಸೀದಾ ಲೋಡ್ ಆದ ಮಗಲಿಗೆ ಅಂಚಿಡ್ದೆ ಪೋರ ಆಪು ಮೇನ್ ವಾರ್ಡ್ನ ಕಾರ್ಪೊರೇಟರ್ ದೊಡ್ಡ ಮನಸ್ಸು ಮಾಡಿ ಈ ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ಜನರ ಒತ್ತಾಯ. ಇನ್ನು ಕೋಕ್ ಮತ್ತು ಸಲ್ಫರ್ ಘಟಕದ ತ್ಯಾಜ್ಯಗಳನ್ನ ಜನ ವಾಸಿಸುವ ಈ ಪ್ರದೇಶದಲ್ಲಿ ತಂದು ರಾಶಿ ಹಾಕಲಾಗುತ್ತದೆ. ಇದಕ್ಕೂ ಕಾರ್ಪೊರೇಟರ್ ಇಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ ಎಂದು ಜನ ಆರೋಪಿಸುತ್ತಾರೆ. ನಮಸ್ಕಾರ ಸ್ಪಂದನ ಟಿವಿ ಬರ್ತದ. ಮುಖ್ಯವಾದ ಈ ವಾರ್ಡ್ ದಾದ ಸಮಸ್ಯೆ ಉಂಟು ಪ್ರಾಬ್ಲಮ್ ಉಂಟು ಅಂತ ಹೇಳಿ ಅನ್ಪುವಾರ ನನ್ನ ನಿಕ್ಲ ಕಾರ್ಪೊರೇಟರ್ ನಿಕ್ಲೆ ದಾದದ ವ್ಯವಸ್ಥೆ ಮಲ್ತು ಕೋರುಡ್ ಪಂಡದ ಐತೆ ನಿಕ್ಲ ಈ ಏರಿಯಾ ಡುಲ್ಲರತ್ತ ಮೂಲ ಮೇನ್ ಪ್ರಾಬ್ಲಮ್ಸ್ ಆಯ್ತು. ಒಂದು ಮಲ್ತು ಕೊರ್ಪ ಬಂದು ಒಂದು ರಂಗ್ ಮುಜರ್ಸ್ ಒಂದು ಬಂದ್ಪಿರಿ ಇನ್ನು ಎಲ್ಲ ಇನ್ನು ಎಲ್ಲ ಒಂದಲ್ಲೇ ಮೊಗಲ್ ಒಂದು ಜಾಲ ಏನು ಜೇರಿ ಕೊರ್ಪ ಅಂತ ಹೆಂಗ ಫೋನ್ ಆಪ್ ಜನ್ತೀರಿ ಇತ್ತೆ ಬಂದ ಆಪನ್ ಅಂತೀರಿ ಕೊರ್ಪ ಈಗ ಮಲ್ಪ ಮಂದ ಮಲ್ಪ ಜೇರಿ ಎಲ್ಲ ಪಂತರೈರು ಒಂದೊಂದು ಮೇನ್ ಪ್ರಾಬ್ಲಮ್ ಬಂಡ ಬೇಕ ನೀರು ವ್ಯವಸ್ಥೆ ಪುರ ಸರಿ ಉಂಡ ಬೊಕ್ಕ ನೀರ್ ನೀರ್ ಪಿದೇ ಪೋಸ್ ಎಂಗಲಿಲ್ಲ ಬರೀತು ಪೊಡಿ ಕಪ್ಪು ಮಜ್ಜಿದ ಪೊಡಿ ಮಾಡುವರು ಏತಲ್ಲಿ ಒಯ್ತಂದು ಗೊತ್ತು ಜಿಂಗ್ಳಿಗೆ ಇನ್ನು ಮಾಡಿ ಮೇಲಿರುವ ಪ್ಲಾಸ್ಟಿಕ್ ರಾಶಿಗಳಿಗೂ ಬಹುದೊಡ್ಡ ಸಮಸ್ಯೆಯಾಗಿ ಜನರನ್ನ ಕಾಡ್ತದೆ.
ವೇಸ್ಟ್ ಪ್ಲಾಸ್ಟಿಕ್ಗಳನ್ನ ರಾಶಿ ರಾಶಿ ಈ ಕಟ್ಟಡದ ಮಾಡಿನ ಮೇಲೆ ತಂದು ಹಾಕಲಾಗ್ತದೆ. ಇದನ್ನ ಕಾಗೆ ಪಕ್ಷಿಗಳು ತಂದು ಇನ್ಯಾರದೋ ಮನೆ ಬಾಗಿಲಿಗೋ ಬಾವಿಗೋ ತಂದು ಹಾಕಿದ್ರೆ ಅದರಿಂದ ರೋಗ ಹರಡುವ ಹಾಗೂ ಪರಿಸರ ಮಾಲಿನ್ಯವಾಗುವ ಭೀತಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳೀಯರು. ಒಂದು ಪ್ಲಾಸ್ಟಿಕ್ ಬಿಲ್ಡಿಂಗ್ ಸಮಸ್ಯೆ ಉಂಡ ಆಯ್ತು ಪ್ಲಾಸ್ಟಿಕ್ ಅಂತ ಪಾಡ್ರಿ ಕಕ್ಕೆ ಪೂರ ಇಂಚಿ ಕಂತ ಪಾಡು ಬಕ ಗಾಳಿಗೆ ಇಂಚಿ ರಟ್ಕೊಂಡು ಏಕ ಸಮಯ ಇಂಚುಂಡು 2 ವರ್ಷ ಅಂಡ ಕಂತ ಪಾಡ್ದು 2 ವರ್ಷ ಮಸ್ತ್ ರಾಸಿ ರಾಸಿ ಇತ್ತು ಮಾತಾಡ್ತಿರ ಬಟ್ಟೆ ಅಲ್ಪಣಿ ಬಿಡ್ತಿ ಗಾಳಿ ಪ್ರೈವೇಟ್ ಏರ್ ನಾವು ಜಾಗ ಏರ್ ನಾವು ಜಾಗ ಭಾಸ್ಕರ್ ಬೈಕಂಪಾಡಿ ಭಾಸ್ಕರ್ ಕಾರ್ಪೇಟ್ ಗೊತ್ತಿ ಗಾಳಿ ಧೂಳು ಬಕ ನೀರ್ ಕೈತಳಿ ಮರ್ದ ಮಲವಲ್ಲ ಲಕ್ಷ ಲಕ್ಷ ಕೊಡ್ತು ಇಂಗ್ಲೇ ಮರ್ದ ಕಾಸು ತರದು ಇಂಗ್ಲೇ ಇನ್ನುಳಿದಂತೆ ಚರಂಡಿ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನೋದು ಜನರ ಬೇಡಿಕೆ. ಚರಂಡಿ ಕ್ಲೀನ್ ಗಾಡಿ ಜಾಸ್ತಿ ಸ್ಪೀಡ್ ರಡ್ ಜಾಗ ಹಂಸ ಮಾಡಿ ಬರ್ತಿದ್ದೀರ ಗಾಡಿ ಜೋಗ ಜಾಗ ಪನ್ನೊಂದು ಸಮಸ್ಯೆ ಇತ್ತು ಎರಡು ಅವೇ ಪನ್ಪಿನ್ ಪನ್ರ ಪೂಜೆ ಮಾಡಿಡು ಹೆಚ್ಚಿನ ಸಮಸ್ಯೆ ಉಂಟು ಅಂತ ಬರ್ತದೆ ಕಾರ್ಪೊರೇಟ್ ರೀ ನೀರು ಮಾತ್ರ ಕರೆಕ್ಟ್ ಉಂಟು ಈ ತೋಡು ಮಾತ್ರ ತೋಡು ದೀದಿ ಅವು ಕೂಡಿ ಇಲ್ಲ ಫಸ್ಟ್ ಐತ ಕ್ಯಾಮ್ರಾ ಸ್ಪಂದನ ಹೊರ ಬರ್ತೀರಿ ಬತ್ತದು ತೂದು ಹೋಪೇರು ಬಕ್ಕಜ್ಜರ ಫುಲ್ ತಿಂಗಳು ಕಟ್ಟಲೆ ಬರ್ಪುಜೇರು ಮುಲ್ಪ ತೋಡು ಪೂರ ನೀರು ಗಲೀಜಿ ಬಕ್ಕ ಕಂಡೋಡು ವರ್ಷ ಬತ್ತನ ನೀರು ಬಾಕಿ ಮುಕ್ಕಳು ರೂಮ್ ಮಾತ್ರ ಇತ್ತಿನ ಕಜಾ ಉಂಟು ಪೂರ ಕಂಡು ದಪ್ಪು ಏರು
ಗಾಡಿ ಫೋನಾಗ ಬೀಜ ಕಾರ್ಪೊರೇಟರ್ಗೆ ಈ ಪ್ರಾಬ್ಲಮ್ ಬನ್ನಿ ಇದೀಗ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮೊಂದಿಗೆ ನಿಮ್ಮ ಕಾರ್ಪೊರೇಟರ್. ಸಮಸ್ಯೆಗಳನ್ನ ತೋರಿಸಿದೀವಿ, ಕಾರ್ಪೊರೇಟರ್ ಏನ್ ಹೇಳ್ತಾರೆ ಕೇಳೋಣ ಮುಂದಿನ ಭಾಗದಲ್ಲಿ. ಈಗೊಂದು ಸಣ್ಣ ಬ್ರೇಕ್. ಮತ್ತೆ ಸ್ಪಂದನ ದುರ್ಬೀನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಬೈಕಂಪಾಡಿ 10ನೇ ವಾರ್ಡ್ನ ಕಾರ್ಪೊರೇಟರ್ ಪುರುಷೋತ್ತಮ್ ಚಿತ್ರಪುರ. ಸಮಸ್ಯೆಗಳನ್ನು ನೋಡಿದ ಆಯ್ತು, ಕಾರ್ಪೊರೇಟರ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡೋಣ. ಸರ್, ನಾನು ಈಗಾಗಲೇ ಹೇಳಿದಂತೆ ತಮಗೆ ಇನ್ನೊಮ್ಮೆ ಅಭಿನಂದನೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಸಮಸ್ಯೆಯನ್ನು ನಮಗೆ ತೋರಿಸಿಕೊಟ್ಟಿದ್ರೆ ಏನು ಸಮಸ್ಯೆ ಇದೆ ಅಂತೇಳಿ. ಮೊದಲನೇದಾಗಿ ಲಾರಿಗಳು ಅಲ್ಲಿ ನಿಲ್ಲುವಂತದ್ದು ಸಮಸ್ಯೆ. ಇಷ್ಟೊಂದು ಗುರುತರವಾದ ಸಮಸ್ಯೆ ಇರ್ಬೋದಂತ ನೀವು ಅನ್ಕೊಂಡಿದ್ರ? ನನ್ನ ಗಮನಕ್ಕೆ ಬಂದಿದೆ, ಹೇಳ್ತೇನೆ ಅದರ ಕತೆ ಹೇಳ್ತೇನೆ. ಆ ರಸ್ತೆ ನಿಜವಾಗಿ ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟದ್ದಲ್ಲ, ನವಮಂಗಳೂರು ಬಂದರು ಮಂಡಳಿಗೆ ಸೇರಿದಂಥ ರಸ್ತೆ. ನವಮಂಗಳೂರು ಬಂದರಿನ ಕೆಕೆ ಗೇಟ್ಗೆ ಈ ಕೋಲ್ ಏನು ತಗೊಂಡೋಗ್ತಾರೆ ಲಾರಿಗಳು ಓಡಾಡುವಂಥ ರಸ್ತೆ, ಆ ರಸ್ತೆಗೆ ಈಗಾಗಲೇ ಎನ್ ಎಂ ಪಿ ಟಿ ಅವರು ಟೆಂಡರ್ ಕರೆದಿದ್ದಾರೆ. ಈಗಾಗಲೇ ಎನ್ ಎಂ ಪಿ ಟಿ ಚೇರ್ಮನ್ ಜೊತೆ ಮಾತಾಡಾಗಿದೆ, ಅಲ್ಲಿನ ಡೆಪ್ಟಿ ಚೀಫ್ ಇಂಜಿನಿಯರ್ ಜೊತೆ ಮಾತಾಡಿದಾಗ 6 ಲೇನ್ ಇದು ರೋಡ್ ಮಾಡ್ತಾರೆ ಅವರು, ಮಿಡ್ಲಲ್ಲಿ ಡಿವೈಡರ್ ಮಾಡಿ ರೋಡ್ ಮಾಡ್ತಾರೆ. ಅಲ್ಲಿ ನವಮಂಗಳೂರು ಬಂದರಿಗೆ ಬರುವಂಥ ಲಾರಿಗಳು ಏನು ಅಲ್ಲಿಂದ ಕೋಲ್ ಹೇರಿಕೊಂಡು ಬಂದು ಅಲ್ಲಿ ಹತ್ತಿರದಲ್ಲಿ ಟ್ರಾನ್ಸ್ಪೋರ್ಟ್ ಕೆಲವರು ಮಾಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಅಲ್ಲಿ ಟಿವಿಯಲ್ಲಿ ಮಾತಾಡಿದ್ರು ಲಕ್ಷ್ಮಣ ಸುವರ್ಣ ಅಂತೇಳಿ, ಅವರು ನನ್ನ ಹತ್ರ ಬಂದಿದ್ರು. ನಾನೇ ಅದಕ್ಕೆ ಅರ್ಜಿ ಬರೆದು 50 ಮಂದಿದ್ದು ಸೈನ್ ಹಾಕಿಸ್ಕೊಂಡು ಬನ್ನಿ ಅಂತೇಳಿ ನಾನೇ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಅಲ್ಲಿ ಅವರಿಗೆ ಅರ್ಜಿ ಕೊಡಲಿಕ್ಕೆ ಹೇಳಿದ್ದೇನೆ. ಅದಲ್ಲದೆ ಮೊಗವೀರ ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಯುವ ವೇದಿಕೆ ಅಂತ ಒಂದು ಜಿಲ್ಲಾ ಮಟ್ಟದ ಸಂಘಟನೆ ಇದೆ, ಅವರು ನಾವು ಜೊತೆಗೂಡಿ ಪಣಂಬೂರು ಪೊಲೀಸರಿಗೆ ನಾವು 1 ವರ್ಷದ ಮೊದಲೇ ನಾವು ಮನವಿ ಕೊಟ್ಟಿದ್ದೇವೆ. ಅಲ್ಲಿದು ನವಜ್ಯೋತಿ ಯುವಕ ವೃಂದ ಅಂತ ಇದೆ ಬೈಕಂಪಾಡಿ ಮೀನಕ, ಅವರು ಕೂಡ ನನಗೆ ಮನವಿ ಮಾಡಿದ್ರು. ನಾವು ಜೊತೆಯಾಗಿ ಅವ್ರ ಜೊತೆ ಸೇರಿಕೊಂಡು ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸ್ ಠಾಣೆಗೆ ನಾವು ಹೋಗಿ ಮನವಿ ಮಾಡಿದೆವು. ಅವರ ಹತ್ರ ಇನ್ಸ್ಪೆಕ್ಟರ್ ಹತ್ರ ಖುದ್ದಾಗಿ ನಾನೇ ಮಾತಾಡಿದ್ದೇನೆ. ಇನ್ಸ್ಪೆಕ್ಟರ್ ಏನು ಹೇಳ್ತಾ ಇದ್ದಾರೆ ಅಂತೇಳಿದ್ರೆ, ನಾವು ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೇವೆ, ದಿವಸಕ್ಕೆ 200-300 ಕೇಸ್ ಅವರ ಮೇಲೆ ಹಾಕ್ತಾ ಇದ್ದೇವೆ. ಆದರೆ ಅದೇ ಲಾರಿಯವರು ಬರುವುದಿಲ್ಲ, ಬೇರೆ ಬೇರೆ ಲಾರಿಯವರು ಬರ್ತಾರಂತೇಳಿ. ಮತ್ತೊಂದು ವಿಧದಲ್ಲಿ ಹೇಳುವುದಾದರೆ, ಮಾನವೀಯ ನೆಲೆಯಲ್ಲಿ ನೋಡೋದಾದರೆ ನಮ್ಮ ಊರಿನವರು ಮಂಗಳೂರಿನವರೇ ಬೈಕಂಪಾಡಿಯವರೇ ಇರ್ಬೋದು ಅಥವಾ ಬೇರೆ ಯಾವುದೇ ಊರಿನವರು, ನಮ್ಮ ಸಹೋದರಿಯರು ಅಣ್ಣಂದಿರಾಗಬಹುದು, ನಮ್ಮ ಸಹೋದರ ಗಂಡಂದಿರಬಹುದು, ನಮ್ಮ ಸಹೋದರರು, ಅವರು ಕೂಡ ಲಾರಿ ಇಟ್ಕೊಂಡು ಬಾಂಬೆಗೆ ಡೆಲ್ಲಿಗೆ ಅಥವಾ ಬೇರೆ ಬೇರೆ ಮದ್ರಾಸಿಗೆಲ್ಲ ಲೋಡ್ ತಗೊಂಡು ಲಾರಿ ಚಾಲಕರಾಗಿ ಆ ಊರಿಗೆ ಹೋಗುವವರಿದ್ದಾರೆ. ಈ ಲಾರಿ ಚಾಲಕರ ಒಂದು ಪರಿಸ್ಥಿತಿ ಏನಂತ ಹೇಳಿದ್ರೆ, ಅವರಿಗೆ ಏನು ದೈನಂದಿನ ಏನು ಇದೆ ಸ್ವಚ್ಛತೆ ಇದು ಟಾಯ್ಲೆಟಿಗೆ ಹೋಗುವಂಥದ್ದು ವ್ಯವಸ್ಥೆ ಇಲ್ಲ. ಇಲ್ಲಿ ಸ್ನಾನ ಮಾಡಿ ಹೋದವರು 2-3-4-1 ವಾರ ಕೂಡ ಆಗ್ತದೆ, ಕೆಲವರಿಗೆ ಸ್ನಾನ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅವರು ಕೂಡ ನಮ್ಮಾಗೆ ಮನುಷ್ಯರೇ, ಹಾಗಾಗಿ ಅವರಿಗೆ ವ್ಯವಸ್ಥೆ ಇಲ್ಲದಾಗ ಈ ರೀತಿ ದಾರಿಯಲ್ಲಿ ಮಾಡುವಂತ ಒಂದು ಇದು ಬರ್ತದೆ. ಹಾಗಾಗಿ ಏನಂತೇಳಿ, ನವಮಂಗಳೂರು ಬಂದರ್ನವರು ಒಂದು ಟ್ರಕ್ ಟರ್ಮಿನಲ್ ಪಾರ್ಕ್ ಒಂದು ಮಾಡಿದ್ದಾರೆ, ಆದ್ರೆ ಅಲ್ಲಿ ಲಿಮಿಟೆಡ್ ಟ್ರಕ್ ಮಾತ್ರ ನಿಲ್ತದೆ, ಜಾಸ್ತಿ ಟ್ರಕ್ ಅಲ್ಲಿ ನಿಲ್ಲಕ್ಕೆ ಅವಕಾಶ ಇಲ್ಲ, ಹಾಗಾಗಿ ರಸ್ತೆ ಬದ್ದೆ ನಿಲ್ಲಿಸ್ತಾರೆ. ನಮ್ದು ಬೇಡಿಕೆ ಇತ್ತು ಏನಂತ ಹೇಳಿದ್ರೆ, ಸ್ಮಾರ್ಟ್ ಸಿಟಿ ಆಗುವಾಗ ಬೈಕಂಪಾಡಿಯಲ್ಲಿ ಒಂದು ಟ್ರಕ್ ಟರ್ಮಿನಲ್ ಪಾರ್ಕ್ ಆಗಬೇಕು ಅಂತೇಳಿ. ಆದ್ರೆ ಅಲ್ಲಿ ಜಾಗದ ಸಮಸ್ಯೆ ಇದೆ. ಒಮ್ಮೆ ನಮ್ಮ ಜಿಲ್ಲಾಧಿಕಾರಿ ಎ ಬಿ ಇಬ್ರಾಹಿಂ ಇದ್ದಾಗ ಬೈಕಂಪಾಡಿ ಎ ಪಿ ಎಂ ಸಿಯಲ್ಲಿ ಟ್ರಕ್ ಟರ್ಮಿನಲ್ ಪಾರ್ಕ್ ಮಾಡಬೇಕು ಅಂತ ಒಂದು 2 ಮೀಟಿಂಗ್ ಕೂಡ ಆಗಿತ್ತು. ಆ ಮೀಟಿಂಗ್ನಲ್ಲಿ ನಾನು ಭಾಗಿಯಾಗುತ್ತೆ. ಆದರೆ ಎ ಪಿ ಎಂ ಸಿಯಲ್ಲಿ ಜಾಗದ ಕೊರತೆ ಇದೆ, ಈಗಾಗ ಆಲ್ರೆಡಿ ಅಲ್ಲಿ ಬಿಲ್ಡಿಂಗ್ ಆಗಿದೆ, ಜಾಗ ಸರಿಯಾಗಿ ಸಿಗಲಿಲ್ಲ. ಮುಂದಿನ ಹಂತದಲ್ಲಿ ನಾವು ಟ್ರಕ್ ಟರ್ಮಿನಲ್ ಪಾರ್ಕ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಟ್ರಕ್ ಟರ್ಮಿನಲ್ ಪಾರ್ಕ್ ಆದರೆ ಈ ಸಮಸ್ಯೆಗೆ ಪರಿಹಾರದು. ಅದೇ ರೀತಿ ಪೊಲೀಸರು ಕೂಡ ಕೇಸ್ ಆಗ್ತಾ ಇದ್ದಾರೆ, ನನ್ನ ಹತ್ರ ಖುದ್ದಾಗಿ ಹೇಳಿದ್ದಾರೆ
ನೀವು ಗಾಳಿ ತೆಗೆದು ಬಿಡಿ ಅಂತ. ನಮ್ಮ ಏನಿದ್ದಾರೆ, ನಮ್ಮ ಯುವಕರು ಏನಿದ್ದಾರೆ, ನಾವು ಅವರಿಗೆ ಅನಧಿಕೃತವಾಗಿ ಹೇಳಿದ್ದೇನೆ. ಅಲ್ಲಿ ಟ್ರಕ್ ಗಾಳಿ, ಆಮೇಲೆ ನಾವು ಜೆ ಸಿ ಬಿ ತಕೊಂಡು ಹೊಂಡ ಮಾಡಿದ್ದೇವೆ. ಟ್ರಕ್ ನಿಲ್ಲಿಸಿದಾಗೆ ಒಂದು ಕಡೆಯಲ್ಲಿ ಹೊಂಡ ಮಾಡಿದ್ದೇವೆ, ಕಾರ್ಪೊರೇಷನ್ ವತಿಯಿಂದ ಜೆ ಸಿ ಬಿ ತಗೊಂಡು ಬಂದು ಲಾರಿ ನಿಲ್ಲಿಸಿದಾಗೆ ಮಾಡಿದೆವು. ಆದರೆ ರಸ್ತೆ ಇನ್ನೊಂದು ಬದಿಗೆ ನಿಲ್ಲಿಸ್ತಾರೆ, ಕೆಲವು ರಸ್ತೆ ಮಧ್ಯೆ ನಿಲ್ಲಿಸ್ತಾರೆ. ಪೊಲೀಸ್ ಕೆಲಸ ನಾವು ಮಂಗಳೂರು ಮಹಾನಗರ ಪಾಲಿಕೆಯಿಂದ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈಗಾಗಲೇ ಮನವಿ ಕೊಟ್ಟು ಅವರಿಗೆ ಮುಖತ ನಾನೇ ಖುದ್ದು ಮಾತಾಡಿದ್ದೇನೆ. ನಾವು ಮಂಗಳೂರು ಬಂದರು ಮಂಡಳಿ ಅವರ ಹತ್ರ ಕೂಡ ಅವರು ಹೇಳಿದರೆ ಈಗ ನಾವು ಟೆಂಡರ್ ಕರೆದೇವು, ಸಿಕ್ಸ್ ಲೇನ್ ರೋಡ್ ಆದ ನಂತರ ನಿಮಗೇನು ಸಮಸ್ಯೆ ಬರುವುದಿಲ್ಲ, ಅದಕ್ಕೆ ನಮಗೆ ಮೀನ ಕಳೆಯಕ್ಕೆ ಹೋಗಲಿಕ್ಕೆ ಸರ್ವಿಸ್ ರೋಡ್ ಮಾಡಿ ಕೊಡ್ತೇವೆ ಅಂತ ಹೇಳಿದರೆ, ಅಂದರೆ ನಾವು ಮಂಗಳೂರು ಬಂದರು ರೋಡಿಗೆ ಅವರು ಬಾರ್ಡರ್ ಲೈನ್ ಬೌಂಡ್ರಿ ಹಾಕಿ ಕಾಂಪೌಂಡ್ ವಾಲ್ ಹಾಕಿದ್ದಾರೆ, ಸರ್ವಿಸ್ ರೋಡ್ ನಮಗೆ ಪಕ್ಕದಲ್ಲಿ ಮಾಡಿ ಕೊಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬರಲಿಕ್ಕಿಲ್ಲ ಅಂತೇಳಿ. ಆಮೇಲೆ ಅದು ಕೋಲಿದು ಒಂದು ತೋರಿಸಿದಿರಿ, ಆ ಫ್ಯಾಕ್ಟರಿ ಬಾಡಿಗೆ ಕೊಟ್ಟದ್ದು. ಈ ರೋಡ್ ಬಗ್ಗೆ ಇದ್ರ ಬಗ್ಗೆ ನಾನು ಕೇಳ್ಬೇಕಂತ ಹೇಳಿದ್ರೆ, ವೆಹಿಕಲ್ ನಿಲ್ಸೋ ಬಗ್ಗೆ ಕೇಳ್ಬೇಕು, ಇಷ್ಟೆಲ್ಲ ಶ್ರಮ ವಹಿಸಿದ್ದೀರಿ ನೀವು, ಕೆಲಸ ಮಾಡಿದ್ದೀರಿ, ಇದು ಯಾಕೆ ಜನರಿಗೆ ಗೊತ್ತಿಲ್ವಾ? ಯಾಕೆ ಜನರಿಗೆ ಮಾತು ಈಗ ಏನು ಮಾತಾಡಿದ್ದಾರೆ ನೋಡಿ, ಅಲ್ಲಿ ಲಕ್ಷ್ಮಣ ಸುವರ್ಣ ಒಬ್ರು ಬಿಟ್ಟು ಬಾಕಿ ಯಾರು ನನ್ನ ಹತ್ರ ಬರಲಿಲ್ಲ. ಲಕ್ಷ್ಮಣ ಸುವರ್ಣ ನನ್ನ ಹತ್ರ ಬಂದು ನಾನೇ ಬೇಕಾದ್ರೆ ಅವ್ರ ಈಗ ಫೋನ್ ಮಾಡಿ ಕೇಳಿ, ನಾನೇ ಈಗ ಅರ್ಜಿ ಮಾಡಿ ಅಂತೇಳಿ ನಾನೇ ಟೈಪ್ ಮಾಡಿಸಿ ಇದಕ್ಕೊಂದು 50 ಜನರ ಸೈನ್ ಮಾಡಿಸ್ತಾನೆ ಅಂತೇಳಿ ನಾನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ, ಇಂಥ ಲಕ್ಷ್ಮಣ ಸುವರ್ಣ ಬರ್ತಾರೆ ಮನವಿ ತಕ್ಕ, ಅವರ ಮನವಿ ತಕೊಳ್ಳಿಕ್ಕೆ ರೆಡಿ ಇರಲಿಲ್ಲ ಪೊಲೀಸ್ನವರು. ನಾನು ಫೋನ್ ಮಾಡಿ ಮನವಿ ತಕೊಂಡು ಮತ್ತೆ ಮೊಯ್ದಿನ್ ಬಾವರಿಗೆ ಮನವಿ ಕೊಡಿಸಿದ್ದು ನಾನೇ. ಆಮೇಲೆ ಸುಮಾರು ಕೆಲಸ ಮಾಡಿದ್ದೀರಿ, ಈ ಸಮಸ್ಯೆ ಯಾವಾಗ ಪರಿಹಾರ ಆಗ್ಬೋದು? ಅದಕ್ಕೆ ಈಗ ಈಗ ಈಗಾಗಲೇ ಟೆಂಡರ್ ಆಗಿದೆ ಸಿಕ್ಸ್ ಲೇನ್ ರೋಡ್, ಆಮೇಲೆ ಸರ್ವಿಸ್ ರೋಡ್ ನಮಗೆ ಮೀನ ಕಳಿಕೆ ಹೋಗ್ಲಿಕ್ಕೆ ಮಾಡಿಕೊಡ್ತಾರಂತ NMPT ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯದಲ್ಲೇ ಪರಿಹಾರ ಕಾಣ್ತದೆ. ಮತ್ತೆ ಪೊಲೀಸ್ ಫೋರ್ಸ್ ಮುಖಾಂತರ ನಾವು ಆದಷ್ಟು ಅದಕ್ಕೆ ಕಡಿವಾಣ ಆಗ್ತಾ ಇದ್ದೇವೆ. ನಮ್ಮ ಮಂಗಳೂರು ಉತ್ತರ ಪೊಲೀಸ್ ಠಾಣೆಯ ಮಂಜುನಾಥ್ ಅಂತ ದಕ್ಷ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ, ಹಲವು ಕೇಸ್ ಲಾರಿಗಳ ಮೇಲೆ ಹಾಕಿದ್ದಾರೆ. ಆದರೆ ಇವತ್ತು ಬಂದ ಲಾರಿ ನಾಳೆ ಬರುವುದಿಲ್ಲ, ಬೇರೊಬ್ಬ ಬಂದಲ್ಲಿ ನಿಲ್ಲಿಸ್ತಾನೆ. ಆ ರೀತಿಯಾಗಿದೆ ಪರಿಸ್ಥಿತಿ. ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡಿದ್ದಾರೆ ಅವ್ರು, ನಮ್ಮ ಹತ್ರ ಟ್ರೇಡ್ ಲೈಸೆನ್ಸ್ ಕಾರ್ಪೊರೇಷನ್ ಟ್ರೇಡ್ ಲೈಸೆನ್ಸ್ ಮಾಡಿಕೊಂಡು ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಖಂಡಿತ ಜನರ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ಅನ್ಕೊಳ್ತೇನೆ. ಕಾರ್ಪೊರೇಟ್ ರೆಡ್ಲಿಕ್ಕೆ ನೇರವಾಗಿ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಆ ಒಂದು ರಸ್ತೆಯಲ್ಲಿ ಲಾರಿ ನಿಲ್ಲಿಸುವಂತ ಏನು ಸಮಸ್ಯೆ ಇದೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಮುಂದೆ ಕೋಲ್ ಅಲ್ಲಿ ಹಾಕುವಂತದ್ದು, ಆ ಬಗ್ಗೆ ಅಲ್ಲಿದೊಬ್ಬರು ಸಂತೋಷ್ ಅಂತ ಬೈಕಂಪಡೆ ಒಬ್ಬ ಹುಡುಗ ನಮ್ಮ ನನ್ನ ಫ್ರೆಂಡೆ, ಅವನು ನನಗೆ ಮತ್ತೆ ನೋನಯ್ಯ ಬಂಗೇರ ಅಂತೇಳಿ ಇಬ್ಬರು ನನ್ನ ಗಮನಕ್ಕೆ ತಂದಿದ್ದಾರೆ. ಮತ್ತೆ ಅಲ್ಲಿದ್ದು ನವಜ್ಯೋತಿ ಯುವಕರಂದದ ಅಧ್ಯಕ್ಷರು ಸದಸ್ಯರು ನನ್ನ ಗಮನ ತಂದಿದ್ದಾನೆ. ಆ ಬಗ್ಗೆ ನನಗೆ ಮನವಿ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ನಾನು ಹೀಗೆ ಮನವಿ ಮಾಡಿ ಕೊಡಿ, ಸೈನ್ ತಗೊಂಡು ಬೇಡಿ, ಸಾರ್ವಜನಿಕರ ಸೈನ್ ತಗೊಂಡು ನನ್ನ ಹತ್ರ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಒಮ್ಮೆ ಖುದ್ದಾಗಿ ಅಲ್ಲಿಗೆ ವೀಕ್ಷಣೆ ಮಾಡಿದ್ದೇನೆ. ಆಮೇಲೆ ನಮ್ಮ ಪರಿಸರ ಇಂಜಿನಿಯರ್ ಎನ್ವೈರನ್ಮೆಂಟ್ ಇಂಜಿನಿಯರ್ ಮನುಕುಮಾರ್ ಅಂತಿದ್ದಾರೆ, ಅವರನ್ನು ಕರ್ಕೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ನಾವೆಲ್ಲ ಮಾತಾಡಿ ಅವರಿಗೆ ನಾವು ವಾರ್ನಿಂಗ್ ಕೊಟ್ಟು, ನಿಮ್ಮ ಲೈಸೆನ್ಸ್ ಅಂದರೆ ಅವ್ರ ಮಾತ್ರ ಟ್ರೇಡ್ ಲೈಸೆನ್ಸ್ ತಗೊಂಡು ವ್ಯಾಪಾರ ಮಾಡ್ತಿದ್ದಾರೆ, ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಎಲ್ಲ ದಾಖಲೆ ತೋರಿಸಿದ್ರು, ದಾಖಲೆ ಪ್ರಕಾರ ಅವ್ರದ್ದೆಲ್ಲ ಕರೆಕ್ಟ್ ಆಗಿದೆ. ಆದರೆ ಅದು ಇಂಡಸ್ಟ್ರಿಯಲ್ ಝೋನಲ್ಲಿ ಮಾಡುವಂಥ ಕೆಲಸ, ಇಲ್ಲಿ ರೆಸಿಡೆನ್ಷಿಯಲ್ ಝೋನ್ ಇದೆ, ಇಲ್ಲಿ ಮಾಡಬಾರ್ದು, ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದಕ್ಕೆ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ. ನಮಗೆ ಸ್ವಲ್ಪ ಸಮಾವೇಶ ಕಾಲಾವಕಾಶ ಕೊಡಿ, ಯಾಕೆ ನಾವೆಲ್ಲ ಮೆಷಿನರಿ ಹಾಕಿಯಾಗಿದೆ, ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟ್ರಿ ನೋಡ್ತಾ ಇದ್ದೇವೆ, ಜಾಗ ನೋಡ್ತಾ ಇದ್ದೇವೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ ಅಂತೇಳಿ ನಮಗೆ ಒಂದು ಮಾತು ಕೊಟ್ಟಿದ್ದರಿಂದ ನಾವು ಸುಮ್ಮನೆ ಇದ್ದುಕೊಂಡು ಬಂದಿದ್ದೇವೆ. ಒಂದು ತಿಂಗಳ ಕಾಲಾವಕಾಶವನ್ನು ಕೊಡ್ತೇವೆ, ಇಲ್ಲದ್ರೆ ಅವರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಫ್ಯಾಕ್ಟ್ರಿಯನ್ನು ಮುಚ್ಚುವಂತ ಕೆಲಸ ಖಂಡಿತ ಮಾಡ್ತೇವೆ. ಓಕೆ, ಒಂದು ನಿಮಿಷ ಮಾತಾಡೋಣ. ಹಲೋ, ನಮಸ್ಕಾರ, ಮಾತಾಡ್ಲಿಕ್ಕಿತ್ತು. ಖಂಡಿತ ಮಾತಾಡಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಲಕ್ಷ್ಮಣ್ ಸುವರ್ಣ ಅಂತ. ಓಕೆ ಸರ್, ನಮ್ಮ ಜೊತೆ ಇದ್ದಾರೆ ಕಾರ್ಪೊರೇಟ್, ನಿಮ್ಮ ವಾರ್ಡ್ನ ಕಾರ್ಪೊರೇಟರ್. ಸೊ ಏನ್ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ ಹೇಳಿ. ನಮಗೆ ಪುರುಷೋತ್ತಮ ಚಿತ್ರ ಅವರು ತುಂಬಾ ಈ ವಿಷಯದ ಬಗ್ಗೆ ಹೆಲ್ಪ್ ಮಾಡಿದ್ದಾರೆ. ಓಕೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮಗೆ ಇವರು. ಯಾಕೆ ಅಂದ್ರೆ ನಮ್ಗೆ ಅಲ್ಲಿ ಲಾರಿ ನಿಲ್ಬಾರ್ದಂತ ನಾವು ಅವರಿಗೆ ಹೋದ ಕೂಡಲೇ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು, ನಮಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿದ್ರು ಅವರು, ಎಲ್ಲ ವಿಷಯ ಅವರು ಮಾಡಿದ್ದಾರೆ. ನಿಮ್ಮ ವಾರ್ಡ್ಗೆ ಅವರಿಂದ ಬೇರೆ ಏನ್ ಕೆಲಸಗಳು ಆಗ್ಬೇಕಾಗಿದೆ? ನಮ್ಮ ವಾರ್ಡ್ಗೆ ಬೇಕಾದ ಕೆಲಸ ನಾವು ಅವ್ರು ಮಾಡಿದ್ದಾರೆ, ಅವರ ನಾವು ಹೇಳಿದ್ ಯಾವ್ದವ್ರು ಆಗುದಿಲ್ಲ ಅಂತ ಹೇಳುದಿಲ್ಲ, ಯಾವ್ದು ಕೆಲಸ ಬೇಕಾದ್ರೆ ಅವ್ರು ಮಾಡ್ತಾರೆ. ನಮ್ಮ ವಾರ್ಡ್ನಲ್ಲಿ ನಮಗೆ ಒಂದು ಒಳ್ಳೆ ಒಂದು ಕಾರ್ಪೊರೇಟರ್ ಅವರು, ಹಾಗೇನು ನಾವು ಹೇಳಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನೀವು ನನ್ನಲ್ಲಿ ನಿಲ್ಲಿಸಿ ಹೇಳಿದ್ರಲ್ಲ, ಆಗ ನಾನು ಹೇಳಿದೆ ಹೀಗೆ ನಾವು ಇದರ ಬಗ್ಗೆ ಎಲ್ರು ಹೇಳಿದ್ರಲ್ಲಿ ಅವರು ಲಾರಿ ಅವರು ಹಾಗೆ ನಿಲ್ಲಿಸ್ತಾರೆ ಹೀಗೆ ನಿಲ್ಲಿಸ್ತಾರೆ, ನಾನು ಹೇಳಿದೆ ಅದಕ್ಕೆ ಬಗ್ಗೆ ನಾವು ಹೀಗೆ ಮಾಡಿದ್ದೇವೆ, ಒಂದು ನೂರು ಜನರದು ಸಿಗ್ನೇಚರ್ ಎಲ್ಲ ತಗೊಂಡು ನಾವು ಬೇಕಾದ ಹಾಗೆ ವ್ಯವಸ್ಥೆ ಅದಕ್ಕೆ ಮಾಡಿದ್ದೇವೆ. ನಮ್ಮ ಕಾರ್ಪೊರೇಟರ್ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಊರಿನ ಜನರಿಗೆ ಅಥವಾ ವಾರ್ಡ್ನ ಜನರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಇವತ್ತು ಜನರಿಗೆ ಗೊತ್ತಾಗಿರ್ಬೋದು ಅವ್ರ ಏನ್ ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ವಾ. ಧನ್ಯವಾದ. ಈಗ ಸಲ್ಫರ್ ವಿಚಾರವಾಗಿ ನೀವು ಹೇಳಿದ್ರೆ ಅದೇ ಮತ್ತೊಂದು, ಅಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕಸ, ಇದು ಏನು ತ್ಯಾಜ್ಯ ವಸ್ತು ಅಲ್ಲಿ ಗೋಡ, ಅದು ಗೋಡ ಅಂತಾರೆ, ಅದು ಮೊದಲು ಒಂದು ಪೆನ್ನಿ ತಯಾರಿಸುವಂತ ಕಾರ್ಖಾನೆ ಆಗಿತ್ತು. ಅದನ್ನೀಗ ಬೇರೆಯವರು, ಅದೇ ಭಾಸ್ಕರ್ ಬೈಕ್ ಕಂಪನಿಯಿಂದ ಅವರ ಓನರ್ಶಿಪ್ ಅಲ್ಲಿದೆ, ಅವರು ಇನ್ನೊಬ್ಬರಿಗೆ ಯಾರಿಗೆ ಬಾಡಿಗೆ ಕೊಟ್ಟಿದ್ದಾರೆ, ಅಲ್ಲಿ ಕಸ ಎಲ್ಲ ಆಗ್ತಾ ಇದ್ದಾರೆ.
ಆದ್ರೆ ಅದರ ಸ್ವಲ್ಪ ಭಾಗ ನನಗೆ ಬರ್ತದೆ, ಸ್ವಲ್ಪ ಭಾಗ ಕುಳಾಯಿ ವಾರ್ಡ್ ನ ಗಣೇಶ್ ಹೊಸಪೇಟೆಗೆ ಬರ್ತದೆ. ಈಗ ಅಲ್ಲಿ ಮಾತಾಡಿದ್ದಾರೆ ನೋಡಿ, ಅವ್ರು ನನ್ನ ವಾರ್ಡ್ ನವರಲ್ಲ, ಅವರೆಲ್ಲ ಗಣೇಶ್ ಹೊಸಪೇಟ್ನವ್ರು, ಅಂದ್ರೆ ನನ್ನ ಬಾರ್ಡರ್ ಅದು. ಅದು ಫ್ಯಾಕ್ಟರಿ ಗಣೇಶ್ ಹೊಸಪೇಟ್ನ ವಾರ್ಡ್ಗೆ ಸ್ವಲ್ಪ ಬೀಳ್ತದೆ. ಮಾತಾಡಿದ ಹೆಂಗಸರೆಲ್ಲ ಗಣೇಶ್ ಹೊಸಪೇಟ್ ಕುಳ, ಅವ್ರಿಗೆ ಕಾರ್ಪೊರೇಟ್ ಯಾರು ಅಂತ ಗೊತ್ತಿಲ್ಲ, ನಾನಂತ ಅವರಿಗೆ ಕಾರ್ಪೊರೇಟ್ ಅಲ್ಲ, ಗಣೇಶ್ ಹೊಸಪೇಟ್ ಕಾರ್ಪೊರೇಟ್ ಬಾರ್ಡರ್ ಇರೋದ್ರಿಂದ. ಹೌದು, ಬಟ್ ಆ ಫ್ಯಾಕ್ಟರಿ ಒಬ್ಬರಿಗೆ ನಾನು ಕೇಳ್ತಾ ಇಲ್ಲ, ಎಲ್ಲ ಕಾರ್ಪೊರೇಟ್ಗೆ ನಾನು ಕೇಳ್ತಾ ಇರುವಂತದ್ದು. ಬಾರ್ಡರ್ ಇರುವಾಗ ಎರಡು ಕಾರ್ಪೊರೇಟ್ಗಳು, ಈಗ ವಾರ್ಡ್ ಅವರಿಗೆ ಅರ್ಧಾಗುತ್ತೆ ಇವರಿಗೆ ಅರ್ಧಾಗುತ್ತೆ, ಅಂತ ಸಂದರ್ಭದಲ್ಲಿ ನೀವು ಮಾತಾಡಿಕೊಂಡು ಸಮಸ್ಯೆ ಬಗ್ಗೆ ಅಲ್ಲ, ಇದು ಈ ಫ್ಯಾಕ್ಟ್ರಿ ಬಗ್ಗೆ ನಾನು ಈಗಾಗಲೇ ಅದೇ ಹತ್ತಿರದಲ್ಲಿ ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗುವಾಗ ಇಂಜಿನಿಯರ್ ನಮ್ಮ ಇಂಜಿನಿಯರ್ ತೋರಿಸಿದ ಆಕ್ಷನ್ ತಕೊಳ್ತಾರೆ. ಬಟ್ ಆ ಮಾತಾಡಿದ ಹೆಂಗಸರ್ ಇದ್ದಾರೆ ನೋಡಿ, ಕಾರ್ಪೊರೇಟ್ ಓಟಿಗೆ ಮಾತ್ರ ಬರ್ತಾರೆ. ಈಗ ನಮ್ಮ ಗಮನಕ್ಕೆ ತೋಡಿದೆಲ್ಲ ಹೇಳಿದ್ರೆ ನೋಡಿ, ನನ್ನ ವಾರ್ಡ್ ಅಲ್ಲ ಅವರು, ಅದು ಗಣೇಶ್ ಹೊಸಪೇಟ್ನ ವಾರ್ಡ್, ಅವರಿಗೆ ಕಾರ್ಪೊರೇಟ್ ಯಾರೇ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಓಟ್ ಮಾತ್ರ ಬಂದ ಬಗ್ಗೆ ಬರುವುದಿಲ್ಲ ಅಂತ ಹೇಳಿ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಮತ್ತೊಂದು ಡ್ರೈನೇಜ್ ಮಾತಾಡೋಣ ಸರ್, ಒಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ಗಿರೀಶ್ ಅಂತ ಮೇಡಮ್. ನಮಸ್ತೆ ಗಿರೀಶ್ ಅವರೇ, ಹೇಳಿ. ಮುಖ್ಯವಾಗಿ ನಿಮ್ಮ ಕಾರ್ಪೊರೇಟ್ ನಿಮ್ಮ ಜೊತೆ ಇದ್ದಾರೆ, ಸಮಸ್ಯೆಗಳಿದ್ರೆ ಹೇಳ್ಕೋಬಹುದು ಅಥವಾ ಅವರು? ಆಕ್ಚುಲಿ ನಮ್ದು ಕಾರ್ಪೊರೇಟ್ ಅಲ್ಲ, ನಾನು 11th ವಾರ್ಡ್ ಇಂದ ಮಾತಾಡೋದು. ಹೇಳಿ ಸರ್. 11th ವಾರ್ಡ್ ಇದ್ದು ವರ್ಕ್ ಕೂಡ ಅವರು ನಮ್ಮನ್ನು ತುಂಬಾ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ನಮ್ಮ ಜೊತೆಯಲ್ಲಿ. ಅವರಿಗೆ ಇದರಲ್ಲಿ ನಮ್ದು ಇದೆ ಹೇಳಿದಾರಲ್ಲ, ರೆಕ್ಕೆ ಎಲ್ಲ ನಿಲುಗಡೆದು. ಓಕೆ, ಹಾ, ರೆಕ್ಕೆ ನಿಲುಗಡೆದು. ನಾನು ಆಕ್ಚುಲಿ ಶಿಪ್ಪಿಂಗ್ ಅಲ್ಲಿ ವರ್ಕ್ ಮಾಡುದು, ಶಿಪ್ಪಿಂಗ್ ಬಗ್ಗೆ ನಂಗೆ ಗೊತ್ತುಂಟು. ಶಿಪ್ಪಿಂಗ್ ಇದರಲ್ಲಿ ಇದು ಮಾಡ್ತಾರಲ್ಲ, ಅದ್ ರೆಕ್ಕೆ ನಿಲ್ಲಿಗೆ ಪ್ಲೇಸ್ ಅಲ್ಲ, ಅದು ಆಕ್ಚುಲಿ ಅವರಿಗೆ ಬರಲ್ಲ, ಅದು ಬರುದು ಚೆನ್ನಂಪೇಟೆಗೆ ಬರುದು. ಓಕೆ ಓಕೆ, ಜಸ್ಟ್ ಅದರ ಬಗ್ಗೆ ಇವರ ಪುಸ್ತಕ ಮಾತಾಡ್ಬೇಕಿತ್ತು. ಮಾತಾಡಿ, ಖಂಡಿತ ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ, ಹೇಳಿ ಗಿರೀಶ್. ಸರ್, ಅದು ನೀವು ಈಗ ಹೇಳಿದಿರಲ್ಲ, ಹೌದು, ರೆಕ್ಕೆ ಟರ್ಮಿನಲ್ ಬಗ್ಗೆ, ಹೌದು, ಆಗ್ಲಿಕ್ಕೆ ಉಂಟು ಸರ್. ಅದೊಂದು ಸಮಯನ ಒಂದು ವರ್ಷದಲ್ಲಿ ಆಗ್ಬೋದು ಸರ್, ಅದು ಒಂದು ವರ್ಷದಲ್ಲಿ ಆಗ್ಲಿಕ್ಕೆಲ್ಲ ಸ್ವಲ್ಪ ವರ್ಷ ತಕೊಳ್ತದೆ. ಆದ್ರೆ ಅದು ಎನ್ ಎಂ ಪಿ ಟಿ ಇಂದ ಮೀನಕಳಿಯಕ್ಕೆ ರೋಡ್ ಅದು ಸದ್ಯದಲ್ಲಿ ಆಗ್ತದೆ, ಟೆಂಡರ್ ಆಗಿದೆ, ಎನ್ ಎಂ ಪಿ ಟಿ ಅವರು ಮಾಡಿಕೊಡ್ತಾರೆ, ಸಿಕ್ಸ್ ಲೈನ್ ರೋಡ್. ಮೀನಕಳಿಯಕ್ಕೆ ಹೋಗ್ಲಿಕ್ಕೆ ಸಪರೇಟ್ ಒಂದು ಸರ್ವಿಸ್ ರೋಡ್ ಮಾಡಿಕೊಡ್ತಾರೆ, ಇದರಿಂದ ಜನರಿಗೆ ಸಮಸ್ಯೆ ಆಗುದಿಲ್ಲ. ಓಕೆ ಸರ್, ಧನ್ಯವಾದ ನೀವು ಮಾತಾಡಿದ್ದಕ್ಕಾಗಿ. ಆಮೇಲೆ ಡ್ರೈನೇಜ್, ಇದೀಗ ತೋಡು ಚರಂಡಿ ಕ್ಲೀನ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ಕಾರ್ಪೊರೇಷನ್ ವತಿಯಿಂದ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಏನು ತೋಡು ಮಾಡಿಕೊಡ್ತೇವೆ ಅದು ರೈನ್ ವಾಟರ್ ಡ್ರೈನ್, ಮಳೆ ನೀರು ಹರಿದು ಹೋಗುವಂಥದ್ದು. ಈಗ ನಮ್ಮಲ್ಲಿ ಅದೇ ಮೀನಕಳಿಯ ಇರ್ಬೋದು, ಅಂಗರಗುಂಡಿ ಇರ್ಬೋದು, ಕುಡುಂಬೂರಿ ಇರ್ಬೋದು, ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ಸ್ನಾನ ಮಾಡಿದ ನೀರು, ಬಟ್ಟೆ ಒಗೆದ ನೀರು, ಕೆಲವರು ಟಾಯ್ಲೆಟ್ದು ನೀರು ಕೂಡ ಚೋಡಿಗೆ ಬಿಡ್ತಾರೆ. ಈಗ ಅಲ್ಲಿ ಕ್ಲೀನ್ ಮಾಡೋದಿಲ್ಲ, ಬರ್ತಾ ಇಲ್ಲ ಅಂತ ಹೇಳುವಾಗ ಪ್ರತಿ ವಾರ ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಗುದಿಲ್ಲ. ನಾವು ಮಳೆಗಾಲದ ಸಮಯದಲ್ಲಿ ಹೂಳೆತ್ತುವ ಕಾರ್ಯಕ್ರಮ ಮಾಡ್ತೇವೆ, ಮಳೆಗಾಲಕ್ಕೆ 3-4 ತಿಂಗಳು ತುಂಬು, ಅದು ವರ್ಷದಲ್ಲಿ ಒಂದೇ ಬಾರಿ ಆಗುದು. ಪ್ರತಿ ವಾರ ಬಂದು ಕ್ಲೀನ್ ಮಾಡಿ ಬಿಡುವುದೆಲ್ಲ ಅಲ್ಲಿನ ಮನೆಯವರೇ. ನಿಜವಾಗಿ ಮಳೆ ನೀರು ಹರಿದು ಹೋಗಿರುವಂತ ತೋಡು, ಬಟ್ಟೆ ಒಗ್ದ ನೀರು, ಸ್ನಾನ ಎಲ್ಲ ಬಿಡ್ತಾರೆ. ಆದ್ರೂ ನಾವು ಮಂಗಳೂರು ಮಹಾನಗರ ಪಾಲಿಕೆಯಿಂದ ನಾವು ಗ್ಯಾಂಗ್ ಹಾಕಿಸಿ ನಾವು ಕ್ಲೀನ್ ಮಾಡ್ತಾ ಇದ್ದೇವೆ. ಬಟ್ ಡ್ರೈನೇಜ್ ಸಿಸ್ಟಮ್ ಬಂದ್ರೆ, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಬಂದ್ರೆ, ಇದೆಲ್ಲ ತೋಡೆಯಲ್ಲಿ ಹರಿಯುವಂತದ್ದು ನಿಲ್ತದೆ. ನಾವು ಅದಕ್ಕಾಗಿ ಶಾಶ್ವತ ಪರಿಹಾರಕ್ಕಾಗಿ ಈ ತೋಡು ಕಟ್ಟುವಂತದ್ದು, ತೋಡಿಗೆ ತೋಡನ್ನು ಕ್ಲೀನ್ ಮಾಡುವಂತದ್ದು ಬಿಟ್ಟು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಬರಬೇಕು ಅಂತೇಳಿ ನಾನು ಹೋರಾಟ ಮಾಡ್ತಿದ್ದೇನೆ. ಎಡಿಬಿ ಟು ಎ. ಓಕೆ, ಹಲೋ, ಹಲೋ, ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ಹರೀಶ್ ಅಂತ ಮೇಡಮ್. ಹರೀಶ್, ನಿಮ್ಮ ಕಾರ್ಪೊರೇಟ್ ನಿಮ್ ಜೊತೆ ಇದ್ದಾರೆ, ಸಮಸ್ಯೆಗಳಿದ್ರೆ ಹೇಳ್ಕೋಬಹುದು ಅಥವಾ ಅವರಿಂದ ನಿಮ್ಗೆ ಒಳ್ಳೆ ರೀತಿ ಸ್ಪಂದನೆ ಸಿಕ್ಕಿದೆ ಅದ್ರ ಬಗ್ಗೆ ಕೂಡ ಮಾತಾಡಬಹುದು, ಹೇಳಿ, ಮಾತಾಡಿ. ಮೇಡಮ್, ಅದು ಈಗ ಪುರುಷೋತ್ತಮ ಕಾರ್ಪೊರೇಟರ್ ಕೆಲ ಮಂದಿ ಬಗ್ಗೆ ಸ್ವಲ್ಪ ಬಡ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮೊದಲಿನ ಕಾರ್ಪೊರೇಟರ್ ಓಡಿಸಿದ್ರೆ ಎಷ್ಟೋ ಬೆಟರ್, ಎಷ್ಟೋ ನಮ್ಮ ಊರಿನಲ್ಲಿ ಇಷ್ಟುವರೆಗೆ ಆಗದ ಕೆಲಸ ಅವರು ಮಾಡಿದ್ದಾರೆ. ನಮ್ಮ ಅಂಗರುಂಡಿ ಏರಿಯಾ, ನಮ್ಮ ಅಂಗರುಂಡಿ ಅಲ್ಲದೆ ಕುಡುಂಬೂರು ಮತ್ತೆ ಕಡೆಯಲ್ಲಿ ತುಂಬಾ ರೀತಿ ಸ್ಪಂದನೆ ಮಾಡಿದ್ದಾರೆ. ಈ ಮೊದಲು ಕಾರ್ಪೊರೇಟ್ ನಮ್ಮ ಹತ್ರ ನೇರವಾಗಿ ಹೇಳ್ತಾ ಇದ್ರು, ನೀವು ನಮ್ಗೆ ಓಟ್ ಹಾಕಿದ್ರ ಅಂತ ಕೇಳ್ತಾ ಇದ್ರು. ಅವ್ರಿಗೆ ಹೋಲಿಸಿದ್ರೆ ಇವ್ರು ಎಷ್ಟೋ ಬೆಟರ್, ತುಂಬಾ ಒಳ್ಳೆ. ಚಿಕ್ಕ ಚಿಕ್ಕ ಇದು ಬಂದು ಅವರನ್ನು ಕೆಲವನ್ನು ಆರೋಪ ಮಾಡೋದು ಸರಿಯಲ್ಲ. ನಾವು ಯಾವಾಗ ನಾವು ಬಿಡ್ತೇವೆ ಅವ್ರಿಗೆ, ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಹಂಸ ಬಗ್ಗೆ ಹೇಳಿದ್ರು ಒಬ್ರು, ಅವರು ಕೂಡ ಅವರ ಮನೆ ಗಣೇಶ್ ಹೊಸಪೇಟ್ ವಾರ್ಡ್, ಕುಳಾಯಿ ವಾರ್ಡ್, ಅವರು ಸರ್ಕಾರಿ ಬಾವಿಯನ್ನು ಒಳಗೆ ಹಾಕಿದ್ದಾರೆ, ಆಮೇಲೆ ರಸ್ತೆ ತನಕ ಅಂಗಡಿ ತಂದಿಟ್ಟಿದ್ದಾರೆ. ಎನ್ಕ್ರೋಚ್ಮೆಂಟ್ ರೋಡ್, ಎನ್ಕ್ರೋಚ್, ಅದು 12 meter ರೋಡ್ ಆ ರಸ್ತೆ, ನಾವು ಏನು ಕಾಂಕ್ರೀಟ್ ಮಾಡಿದ್ದೇವೆ, ಅದು 12 meter ರೋಡ್, ಅದು ರಸ್ತೆ ತನಕ ಬಂದು ಅಂಗಡಿ ಇಟ್ಟಿದ್ದಾರೆ. ಅವರದು ಅಂಗಡಿ ಇಟ್ಟುಕೊಂಡು ಅಂಗಡಿಗೆ ಬರುವವರಿಗೆ ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ಜಾನ್ ರೋಡ್ರಿಗಸ್, ಬಿಂದೂರ್. ಓಕೆ ಸರ್, ಹೇಳಿ, ನಿಮ್ಮ ಕಾರ್ಪೊರೇಟ್ ನಿಮ್ ಜೊತೆ ಇದ್ದಾರೆ, ಸೊ ಅವ್ರ ಜೊತೆ ಏನ್ ಮಾತಾಡ್ಬೇಕು, ನಿಮ್ಮ ಸಮಸ್ಯೆಗಳಿದ್ರೆ ಹೇಳ್ಕೋಬಹುದು ಕಾರ್ಪೊರೇಟ್ ಹೇಳಿದ್ರು. ಈಗ ಈ ಡ್ರೈನೇಜ್ ಅನ್ನು ಅಂಡರ್ ಗ್ರೌಂಡ್ ನಲ್ಲಿ ಹಾಕುದು ಅಂತ ಹೇಳಿ,
ಈಗ ನಮ್ಮದು ಮನೆ ತುಂಬಾ ಗುಂಡಿಯಲ್ಲಿ ಉಂಟು, ನಮ್ಗೆ ಡ್ರೈನೇಜ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೆರೆ ಕರೆ ಒಂದು ಒಂದು ಮನೆಯವರು ಜಾಗ ಕೊಟ್ರೆ ನಮ್ಗೆ ಹಾಕ್ಬಹುದು, ಆದ್ರೆ ಅವ್ರು ಕೊಡುದಿಲ್ಲ. ಕಾರ್ಪೊರೇಷನ್ ಅವರು ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಏನು ದಾರಿ ಹೇಳ್ಬಹುದಾ? ಸರ್, ಡ್ರೈನೇಜ್ ಸಿಸ್ಟಮ್ ಬಂದಾಗ ಅದು ಏನು ವಾಟರ್ ಲೆವೆಲ್ ನೋಡಿಕೊಂಡು ಇಂಜಿನಿಯರ್ಗಳು ಮಾಡುವಂತದ್ದು ಕೆಲಸ. ಟೆಕ್ನಿಕಲಿ ಅದು ಏನು ಸರಿ ಇದೆಯಾ, ಫಿಸಿಬಿಲಿಟಿ ಇದೆಯಾ ಅಂತ ನೋಡಿಕೊಂಡು ಮಾಡ್ತಾರೆ. ನಾನು ಟೆಕ್ನಿಕಲ್ ಪರ್ಸನ್ ಅಲ್ಲ. ಇವರು ತಗ್ಗಿದ್ರೆ ಯಾವ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ನೋಡಿ ಇದು ಮಾಡ್ಲಿಕ್ಕೆ ಸಾಧ್ಯ. ಈಗಲೇ ನಾವು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಬರದೆ ವಾಟರ್ ಲೆವೆಲ್ ಅಲ್ಲಿ ಇದೆ ಅಂತ ನೋಡದೆ ಹೇಳಲಿಕ್ಕೆ ಆಗುದಿಲ್ಲ. ಅದು ನಮ್ಮ ಕಾರ್ಪೊರೇಷನ್ ಇಂಜಿನಿಯರ್ ಬರ್ತಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ಅವ್ರು ಕ್ವಾಲಿಫೈಡ್ ಇರ್ತಾರೆ, ಟೆಕ್ನಿಕಲ್ ಕ್ವಾಲಿಫೈಡ್ ಅವರು, ಅವರು ನಿರ್ಧಾರ ಮಾಡ್ತಾರೆ. ಮಾತಾಡ್ತಿದ್ರಿ ಅಂಡರ್ ಇದ್ರ ಬಗ್ಗೆ, ಡ್ರೈನೇಜ್ ಬಗ್ಗೆ ಮಾತಾಡ್ತಾರೆ. ಅಂಡರ್ ಗ್ರೌಂಡ್ ಡ್ರೈನೇಜ್ ಬಂದ್ರೆ ಈ ತೋಡಿಗೆ ತೋಡಲ್ಲಿ ನೀರು ಹರಿಯುವಂತ ಸಮಸ್ಯೆ ಪರಿಹಾರ ಆಗ್ತದೆ. ಯಾರು ಕೂಡ ತೋಡಿಗೆ ಬಿಡುದಿಲ್ಲ, ಎಲ್ಲ ಡ್ರೈನೇಜ್ ಅಲ್ಲೇ ಹೋಗ್ತದೆ. ಆ ಡ್ರೈನೇಜ್ ಮಾಡಬೇಕು ಅಂತೇಳಿ ನಾನು ಶತ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗಾಗಲೇ ಎ ಡಿ ಬಿ ಟು ಅಲ್ಲಿ ಸೇರಿಸಿ ಆಗಿದೆ, ಅದಕ್ಕೊಂದು ಡಿ ಪಿ ಆರ್ ತಯಾರಾಗ್ತದೆ. ಮುಂದಿನ 2017 ಮೋಸ್ಟ್ಲಿ ಡಿ ಪಿ ಆರ್ ತಯಾರಿಗೆ ಟೆಂಡರ್ ಆಗ್ತದೆ. ನಿಜ ಮೀನಕಳಿಯ ಕುಡುಂಬೂರು ಅಂಗರಗುಂಡಿಗೆ ಖಂಡಿತ ಡ್ರೈನೇಜ್ ಆಗ್ತದೆ. ಹಾಗೆ ಈ ತೋಡಿನಲ್ಲಿ ಹರಿಯುವಂತ ಸಮಸ್ಯೆ ಖಂಡಿತ ಕಡಿಮೆ ಆಗ್ತದೆ. ಮತ್ತೆ ಹಂಸ ಬಗ್ಗೆ ಈಗ ಒಬ್ರು ಹೇಳಿದ್ರು, ಆ ಹಂಸ ಅಂತ ಹೇಳಿದ ಅಂತ ಹೇಳಿ ಅವರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ರಸ್ತೆ ತನಕ ಅವರು ಅಂಗಡಿ ಇಟ್ಟಿದ್ದಾರೆ. ಅಲ್ಲಿ ರಸ್ತೆನೇ ಇಲ್ಲ, ಅಲ್ಲಿ ಮತ್ತೆ ಆಕ್ಸಿಡೆಂಟ್ ಅವರಿಗೋಸ್ಕರ, ಅವರ ಸ್ವಾರ್ಥ ಅದು ಹಂಸ ಹಾಕ್ಬೇಕು ಅಂತ. ಆದ್ರೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಪ್ರಕಾರ ಹಂಸ ಎಲ್ಲಿ ಹಾಕ್ಬೇಕು ಅಂತ ಟ್ರಾಫಿಕ್ ಪೊಲೀಸ್ನವರು ರಿಪೋರ್ಟ್ ಕೊಡಬೇಕು. ಟ್ರಾಫಿಕ್ ಪೊಲೀಸ್ನ ರಿಪೋರ್ಟ್ ಮೇಲೆ ಕಾರ್ಪೊರೇಷನ್ ಅಲ್ಲಿ ಹಂಸ ಆಗ್ತದೆ. ಅಲ್ಲಿ ಯಾವುದೇ ರೀತಿ ಹೆವಿ ವೆಹಿಕಲ್ ಓಡಾಡುದಿಲ್ಲ, ಅವ್ರ ಅಂಗಡಿಗೆ ಬರುವವರು ರೋಡ್ ಅಲ್ಲಿ ಪಾರ್ಕ್ ಮಾಡ್ತಾರೆ. ಇವರ ಅಂಗಡಿ ರಸ್ತೆಯಲ್ಲೇ ಇದೆ, ಅದು 12 meter ರೋಡ್, ಅದೀಗ 6 meter ಬಂದು 6 meter ಅವರು ಒಳಗೆ ಹಾಕಿದ್ದಾರೆ. ಅವರಿಗೆ ನಾವು ಮಂಗಳೂರು ಬಂದರಿಂದ ಜಾಗ ಸಂಚಲನ 10 cents 25 cents ಮಾಡಿಕೊಂಡು ಸರ್ಕಾರಿ ಬಾವಿಯನ್ನು ಕೂಡ ಒಳಗೆ ಹಾಕೊಂಡು ಕಾಂಪೌಂಡ್ ಹಾಕಿದ್ದಾರೆ. ಈಗ ಹಂಸ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಅವರ ಅಂಗಡಿ ಡೆಮೊಲಿಷ್ ಆಗಬೇಕು, ಅವರಾಗಿ ಸ್ವಂತವಾಗಿ ಅವರು ಡೆಮೊಲಿಷ್ ಮಾಡಿಕೊಂಡು ರಸ್ತೆಗೆ ಜಾಗ ಬಿಟ್ಟು ಕೊಟ್ಟರೆ ಅಲ್ಲಿ ಆಕ್ಸಿಡೆಂಟೇ ಆಗ್ತಾ ಆಗುದಿಲ್ಲ. ಒಂದು ಮನೆಯಿಂದಾಗಿ ಆ ಒಂದು ಫ್ಯಾಮಿಲಿಯಿಂದಾಗಿ ಊರಿನ ಒಂದು 100 ತೊಂದರೆ ಆಗ್ತಿದೆ. ಆಮೇಲೆ ಕಾರ್ಪೊರೇಷನ್ ಅನ್ನು ಬ್ಲೇಮ್ ಮಾಡಿದ್ರೆ ಹಂಸ ಹಾಕ್ಲಿಲ್ಲ ಅಂತ ಹೇಳಿ. ಈ ರಸ್ತೆ ಆಕ್ರಮಣ ಮಾಡಿಕೊಂಡು ಹಂಸ ಹಾಕ್ಲಿ ಇಲ್ಲಿ ಹಾಕುದು ನಾವು? ಖಂಡಿತವಾಗಿ ಜನರು ಅವರು ಮಾಡಿರೋ ತಪ್ಪನ್ನ ಖಂಡಿತವಾಗಿ ಆಗಬೇಕು ಸರ್ ಅಂತ ಹೇಳ್ತಾರೆ. ಕಾರ್ಪೊರೇಟ್ ಮೇಲೆ ಹಾಕ್ತಾರೆ ಅಲ್ವಾ? ಎಸ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ, ಯಾರು ಮಾತಾಡ್ತಿದ್ದೀರಿ? ನಾವು ಸುಂದರ್ ಅಂತ. ಕೂಡ ಸುಂದರ್ ಅವರೇ ಮಾತಾಡಿ, ನಿಮ್ ಜೊತೆ ನಿಮ್ಮ ಕಾರ್ಪೊರೇಟರ್ ಇದ್ದಾರೆ ಇವತ್ತು. ಅಲ್ಲ ಮೇಡಮ್, ಈಗ ಎಂತ ಗೊತ್ತಾ, ಈಗ ಒಂದು ಮಾತು ಬಂತು, ಈ ಲಾರಿ ಅವರೆಲ್ಲ ಆ ಕಡೆ ಈ ಕಡೆ ನಿಲ್ಲಿಸ್ತಾರೆ, ಪ್ರಾಬ್ಲಮ್ ಬರ್ತದೆ ಆಗ ಈಗ ಅಂತ. ಫಸ್ಟ್ ಇವರು ಈ ಬಾರ್ಗಳನ್ನ ನಿಲ್ಲಿಸ್ತೀವಿ ಮೇಡಮ್. ಫಸ್ಟ್ ಇವರು ಈ ಕಾರ್ಪೊರೇಟರ್ನವರೆಲ್ಲ ಏನ್ ಮಾಡ್ಬೇಕು? ಲೋಕಲ್ ಬಾರ್ ಇದೆಯಲ್ಲ ಸರ್, ಬಾರ್ ವೈನ್ ಶಾಪ್ ಇದೆಯಲ್ಲ ಮೇಡಮ್, ಫಸ್ಟ್ ಅದನ್ನು ನಿಲ್ಲಿಸ್ಬೇಕು ಇವರು. ಇವರು ಈ ಬಾರ್ನವರು ವೈನ್ ಶಾಪ್ನವರು ರೋಡ್ ಅಲ್ಲಿ ಅಂತಲ್ಲ ಮನೆ ಪಕ್ಕ ಅಂತಲ್ಲ ಸಿಕ್ಕಿದ್ರಲ್ಲಿ ಗಾಡಿ ನಿಲ್ಲಿಸ್ತಾರೆ, ಏನೇನೋ ಮಾಡ್ತಾರೆ, ಅದನ್ನೆಲ್ಲ ಇವರ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಇವರು ನಮ್ಮ ಕಾರ್ಪೊರೇಟರ್ನವರು ಹೇಳ್ತಾರೆ ಅವ್ರ ಪೆದ್ದ ಮಾತಾಡ್ತಾರೆ ಅಂತ. ಇವರಿಗೆ ಹೆದರಿಕೆ ನಮ್ಮ ಕಾರ್ಪೊರೇಟರ್ನವರಿಗೆ. ಅರ್ಥದ ಮೇಡಮ್, ನೀವೇನ್ ಹೇಳ್ತೀರಾ? ವೈನ್ ಬಾರ್ ಶಾಪ್ ಅವರಿಗೆ ಕಾರ್ಪೊರೇಟರ್ ಹೆದರ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಕಾರ್ಪೊರೇಟರ್ನವ್ರ ಕಂಪ್ಲೇಂಟ್ ಮಾಡುವಾಗ ಕಾರ್ಪೊರೇಟರ್ನವ್ರು ಎಂತ ಹೇಳುದು, ಈ ಬಾರ್ ವೈನ್ ಶಾಪ್ನವರು ನಮ್ಗೇನೆ ಧಮಕಿ ಹಾಕಿದ್ರೆ ನಾವ್ ಎಂತ ಮಾಡ್ಬೇಕು ಅಂತ ಇವರು ನಮ್ಮ ಹತ್ರ ಕೇಳ್ತಾರೆ, ಕ್ವಶನ್ ಮಾಡ್ತಾರೆ. ಓಕೆ, ನೀವು ಈ ವಾರ್ಡ್ಗೆ ಬರ್ತಾ ಸಂಬಂಧಪಟ್ಟವರಾ? ಹೌದು ಮೇಡಮ್. ಇಲ್ಲಿ ಆತರ ಏನಾದ್ರು ಸಮಸ್ಯೆಗಳಿದ್ಯಾ? ನೀವು ನಿಮ್ಮ ಈ ವಾರ್ಡ್ ಅಲ್ಲಿ ಆತರ ಏನಾದ್ರು ಸಮಸ್ಯೆಗಳಿದ್ಯಾ? ಇವಾಗ ನೀವು ನಿಮ್ಮ ಕಂಪ್ಲೇಂಟ್ ನೀವು ಕಾರ್ಪೊರೇಟರ್ ಹತ್ರ ತಗೊಂಡೋಗಿ ಅವರು ಬರೋದಿಲ್ಲ. ಓಕೆ, ತೊಂದ್ರೆ ಇಲ್ಲ, ಮಾತಾಡೋಣ ಈ ವಿಚಾರವಾಗಿ ಒಂದು ಬ್ರೇಕ್ ತಗೊಂಡು. ವೀಕ್ಷಕರೇ, ಸ್ಪಂದನ ದುರ್ಬೀನು ಮುಂದುವರಿಯುತ್ತೆ, ಒಂದು ಬ್ರೇಕ್ ನಂತರ ಇನ್ನೊಂದು ಸ್ಮಾಲ್ ಬ್ರೇಕ್. ಸ್ಪಂದನ ದುರ್ಬೀನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಬೈಕಂಪಾಡಿ ಹಾತಿನವಾಡಿನ ಕಾರ್ಪೊರೇಟರ್ ಪುರುಷೋತ್ತಮ್ ಚಿತ್ರಾಪುರ್. ಜನರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ರು. ಅದೇ ರೀತಿ ಏನು ಜನರು ಆರೋಪ ಮಾಡಿದ್ದಾರೆ ಅಥವಾ ಏನು ಸಮಸ್ಯೆಗಳಿದೆ ಅದಕ್ಕೆ ಏನು ಜನರ ಪ್ರಶ್ನೆಗಳಿಗೆ ಅವರು ಏನು ಇದನ್ನು ಕ್ಲಿಯರ್ ಮಾಡ್ತಾ ಇದ್ರು. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ಪರಮೇಶ್ವರ್ ಅಂತ. ಪರಮೇಶ್ವರ್ ಹೇಳಿ, ನಿಮ್ಮ ವಾರ್ಡ್ನ ಕಾರ್ಪೊರೇಟರ್ ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಸಮಸ್ಯೆಗಳಿದ್ರೆ ನೀವು ನೇರವಾಗಿ ಅವ್ರ ಜೊತೆ ಮಾತಾಡ್ಬೋದು. ಏನ್ ಮಾತಾಡ್ತೀರಾ? ಏನಿಲ್ಲ, ನಮ್ದು ಬಗ್ಗೆ ಇಲ್ಲಿ ಪುರುಷೋತ್ತಮ್ ಚಿತ್ರಾಪುರ ಕಾರ್ಪೊರೇಟರ್ ಇದ್ದಾರೆ,
ನಿಜವಾಗಿಯೂ ನಿಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಪರವಾಗಿ 60 ಕೋಟಿ ಕಾರ್ಪೊರೇಟರ್ಗಳ ಪರವಾಗಿ ನಿಷ್ಠಾವಂತರಾಗಿ ನಮ್ಮ ಮೀನಕಳಿಯದಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತೇವೆ. ಮತ್ತೆ ಅಲ್ಲಿಂದ ಎರಡು ನಾನು ಟಿವಿ ನೋಡ್ತಾ ಇದ್ದೇನೆ, ಅದೊಂದು ಎರಡು ಮೂರು ಸಮಸ್ಯೆ ಬಗ್ಗೆ ಹೇಳಿದರು. ಅದರ ಬಗ್ಗೆ ಅವರು ಕುಳಾಯಿ ಗ್ರಾಮಕ್ಕೆ ಸೇರಿದ ಕುಳಾಯಿ ವಾರ್ಡ್ಗೆ ಸೇರಿದವರಾಗಿರ್ತಾರೆ. ಇಲ್ಲಿ ನಿಜವಾಗಿಲೂ ಇಲ್ಲಿ ಅಭಿವೃದ್ಧಿ ಕಾರ್ಯ ಮೀನಕಳಿಯಾಗಲಿ ಕುಡುಂಬರಾಗಲಿ ಅಭಿವೃದ್ಧಿ ಕಾರ್ಯಗಳು ನಡೀತಲೇ ಇದೆ, ಇನ್ನೂ ನಡೀತಲೇ ಇದೆ. ಈ ಬಗ್ಗೆ ನಿಜವಾಗಿ ಅದೊಂದು ಕೋಡಿಕಲ್ಲು ಇದರ ಬಗ್ಗೆ ಹೇಳಿದರು. ಅದು ನಿಜವಾಗಿ 5 ವರ್ಷಕ್ಕಿಂತ ಮೊದಲೇ ಇಂಜಿನಿಯರಿನ ತಪ್ಪಿನಿಂದಾಗಿ ಆ ರೀತಿಯ ನೀರಿನ ಸಮಸ್ಯೆ ಉಂಟಾಗ್ತಿದೆ. ಇದರ ಬಗ್ಗೆ ಸೂಕ್ತವಾದ ಅವರು ನಿರ್ಧಾರವನ್ನು ತೆಗೆದುಕೊಂಡು ಮುಂದಿನ ದಿನಗಳಿಗೆ ಒಳ್ಳೆ ಉತ್ತಮವಾದ ಕಾರ್ಯ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಲಿಕ್ಕೆ ಆಶಾಭಾವನೆ ನಮ್ಮಲ್ಲಿದೆ. ಅಲ್ಲ ನಿಜವಾಗ್ಲಿ ಅವರು ನಿಷ್ಠಾವಂತವಾಗಿ ಮತ್ತೆ ನಮ್ಮೊಂದು ಯುವಕರ ತಂಡ ಮೀನಕಳಿಯ ಯುವಕರ ತಂಡ ಅಲ್ಲಿ ಗಾಡಿ ನಿಲ್ಲಿಸುವುದಕ್ಕೆ ಎಷ್ಟೋ ಟೈರ್ ಲಾರಿಗಳಲ್ಲಿ ಟೈರ್ಗಳಲ್ಲಿ ಟೈರ್ ಗಾಳಿಯನ್ನು ತೆಗೆದು ಎಷ್ಟೋ ಇದು ಮಾಡಿದ್ರು. ಈ ಟ್ರಾನ್ಸ್ಪೋರ್ಟ್ನವರಿಂದ ಈ ಕುಮ್ಮಕ್ಕಿನಿಂದ ಅಲ್ಲಿ ನಿಲ್ಲಿಸುವಾಗೆ ಮಾಡ್ತಿದ್ದಾರೆ. ಅದಕ್ಕೆ ಸಹ ನಾವು ಈಗ ಮುಂದಾಳತ್ವ ವಹಿಸಿ ಅವರ ಬಗ್ಗೆ ನಿರ್ದಾಕ್ಷಿಣ ಕ್ರಮವನ್ನು ತೆಗೆದುಕೊಂಡು ಮುಂದಿನ ನಿಲ್ಲುಗಳಲ್ಲಿ ಅಂತ ಒಂದು ಸಮಸ್ಯೆ ಬಗೆಹರಿದ ಹಾಗೆ ಹೇಳ್ಕೊಳ್ತೇವೆ. ಧನ್ಯವಾದ ಧನ್ಯವಾದ. ಈಗ ಸರ್ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ ಅಲ್ಲಿ ಒಂದು ಕೆರೆ ಇದೆ, ನಾನಾಗ್ಲೇ ಹೇಳಿದ ಹಾಗೆ ತುಂಬಾ ಕೊಳಚೆ ಎಲ್ಲ ಅದ್ರಲ್ಲಿ ಇದೆ ನೋಡೋಣ. ಇದು ಏನು ಕ್ರಿಮಿಗಳೆಲ್ಲ ಉತ್ಪತ್ತಿ ಆಗುವಂತ ಜಾಗ, ಜನರಿಗೆ ಆ ಒಂದು ಭಯ ಕೂಡ ಇದೆ. ಅದು ಆಕ್ಚುಲಿ ಕೆರೆ ಅಲ್ಲ, ಅದು ಒಬ್ಬರದು ಪ್ರೈವೇಟ್ ಪ್ರಾಪರ್ಟಿ, ಅವರ ಆನ್ಸೆಸ್ಟರ್ಸ್ ಪ್ರಾಪರ್ಟಿ, ಅವರ ಪಿತೃಾರ್ಜಿ ಪೂರ್ವಜರಿಂದ ಬಂದಂಥದ್ದು. ಅದೇನಾಗಿದೆ ಫ್ಯಾಮಿಲಿ ಡಿಸ್ಪ್ಯೂಟ್ನಿಂದ ಹಾಗೆಯೇ ಅದು ಪಾಳು ಬಿದ್ದಿದೆ. ಸೊ ಅದು ತಗ್ಗು ಪ್ರದೇಶದಲ್ಲಿದೆ, ಅದನ್ನು ಯಾರು ಲ್ಯಾಂಡ್ ಫಿಲ್ಲಿಂಗ್ ಮಾಡಲಿಲ್ಲ. ಈಗ ಅವರ ಫ್ಯಾಮಿಲಿ ಒಳಗೆ ರಾಜ್ಯ ಪಂಚಾಯತ್ಗೆ ಆಗಿ ಅದು ಅವರವರಿಗೆ ಡಿವೈಡ್ ಆಗಿದೆ. ಏನಾಗಿದೆ ಅಂತ ಹೇಳಿದ್ರೆ, ಈ ಮೊದಲಲ್ಲಿ ಎಲ್ಲ ಚರಂಡಿಗಳಿಂದ ಬರುವಂತಹ ಮಳೆ ನೀರು ಇರ್ಬೋದು, ಕೊಳಚೆ ನೀರು ಇರ್ಬೋದು, ಎಲ್ಲವೂ ಬಂದು ಆ ತಗ್ಗು ಪ್ರದೇಶದಲ್ಲಿ ಶೇಖರಣೆ ಆಗ್ತದೆ. ಎಲ್ಲರ ಮನದಲ್ಲಿ ಏನು, ಅದು ಯಾವುದೋ ಸರ್ಕಾರಿ ಜಾಗ ಅಂತೇಳಿ, ಅದು ಸರ್ಕಾರಿ ಜಾಗ ಅಲ್ಲವೇ ಅಲ್ಲ, ಅದು ಒಬ್ಬರದು ಪ್ರೈವೇಟ್ ಜಾಗ, ಅವ್ರದ್ದು ಅದು ಪ್ರೈವೇಟ್ ಜಾಗದಲ್ಲಿ ಅಲ್ಲ. ಪ್ರೈವೇಟ್ ಜಾಗದಲ್ಲಿ ನಾವು ಏನು ಮಾಡ್ಲಿಕ್ಕೆ ಆಗುದು, ಕ್ಲೀನ್ ಮಾಡುವಂತದ್ದಿಲ್ಲ. ಬಟ್ ಈಗ ಅವರ ಫ್ಯಾಮಿಲಿ ಅವರು ಬಂದಿದ್ದಾರೆ, ಅವರಿಗೆ ಅವರಿಗೆ ಡಿವೈಡ್ ಆಗಿದೆ, ಪ್ರಾಪರ್ಟಿ ಡಿವೈಡ್ ಆಗಿದೆ. ಈಗ ಅವರು ಒಬ್ಜೆಕ್ಷನ್ ಮಾಡ್ತಿದ್ದಾರೆ, ನಮ್ಮ ಜಾಗಕ್ಕೆ ನೀರು ಬಿಡಬಾರ್ದು ಅಂತ ಒಬ್ಜೆಕ್ಷನ್ ಮಾಡಿದ್ರೆ ಅಡ್ಡ ಹಾಕಿದ್ದಾರೆ. ಈಗ ನೀರು ಹೋಗ್ಲಿಕ್ಕೆ ಜಾಗವೇ ಇಲ್ಲ ಅಲ್ಲಿ. ಆದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ರೆ ಮಳೆ ನೀರು ಮಾತ್ರ ಅಲ್ಲಿ ಹೋಗಿ, ಅಂದ್ರೆ ತಲೆಗೆ ಹಾಕಿದ ನೀರು ಕಾಳಿಗೆ ಬರಬೇಕಲ್ಲ, ಎತ್ತರದಿಂದ ನೀರು ತಗ್ಗಿಗೆ ಬರಬೇಕು, ತಗ್ಗಿಂದ ಎತ್ತರಕ್ಕೆ ಮಾಡ್ಲಿಕ್ಕೆ ಆಗುದು. ಅದೇ ಒಂದು ತಗ್ಗು ಪ್ರದೇಶ ಆಗಿದ್ರಿಂದ ಮಳೆಗಾಲದ ನೀರು ಹೋಗ್ಲಿಕ್ಕೆ ಒಂದು ಅವಕಾಶ ಅವರು ಮಾಡಿಕೊಟ್ಟರು. ನಿಜವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರು ಒಂದು ವೇಳೆ ಮಳೆಗಾಲದ ನೀರು ಹೋಗ್ಲಿಕ್ಕೆ ಒಬ್ಜೆಕ್ಷನ್ ಮಾಡಿದ್ರೆ ಮೀನಕಳಿ ಎಲ್ಲ ಮುಳುಗ್ತದೆ. ಆ ಒಂದು ಅದು ಖಾಸಗಿ ಜಾಗ, ಅದು ನಾವು ಅದಕ್ಕೆ ಏನ್ ಮಾಡುವ ಹಾಗೆ ಇಲ್ಲ. ಈಗ ಇನ್ ನೆಕ್ಸ್ಟ್ ಈಗ ಅವ್ರು ಲ್ಯಾಂಡ್ ಫಿಲ್ಡಿಂಗ್ ಮಾಡ್ತಾರೆ, ಅದು ಈಗ ಇನ್ನು ಎಲ್ಲ ಕ್ಲಿಯರ್ ಆಗ್ತದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ನಾನು ಮೊಹಮ್ಮದ್ ರಾಯ್ಡ್ ಎಂಬ. ಓಕೆ, ನಿಮ್ಮ ಜೊತೆ ನಿಮ್ಮ ಕಾರ್ಪೊರೇಟ್ ಇದ್ದಾರೆ, ನಿಮ್ಮ ಸಮಸ್ಯೆಗಳಿದ್ರೆ ಹೇಳ್ಕೋಬಹುದು. ಮತ್ತೆ ಯಾವ ರೀತಿ ನಿಮ್ಮ ಕಾರ್ಪೊರೇಟ್ ನಿಮಗೆ ಸ್ಪಂದನೆ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಮಾತಾಡಿ. ಇಲ್ಲಿ ಬೈಕಂಪಾಡಿ ಕ್ರಾಸ್ ಅಲ್ಲಿ ಬಾರಿ ದೊಡ್ಡ ಸಮಸ್ಯೆ ಆಗಿದೆ. ಲಾರಿ ಎಲ್ಲ ನಿಂತು ಜನರಿಗೆ ಕಾಯಿಲೆ ಎಲ್ಲ ಕೊಡ್ತದೆ, ಅದನ್ನೆಂತ ಸಮಸ್ಯೆ ಸರಿ ಮಾಡಿ. ಅದಕ್ಕೆ ಈಗಾಗಲೇ ಉತ್ತರ ಹೇಳಿದ್ದಾರೆ ಅಮ್ಮ. ನೀವು ಕಾರ್ಯಕ್ರಮ ನೋಡ್ತಾ ಇದ್ರೆ ಖಂಡಿತ ಕಾರ್ಪೊರೇಟ್ ಬೇಜಾರು ಮಾಡ್ಕೊಳ್ಳಲ್ಲ, ಇನ್ನೊಂದ್ಸರಿ ಉತ್ತರ ಕೊಡೋದಕ್ಕೆ ಸರ್ ಹೇಳಿ. ಅದು ಲಾರಿ ನಿಲ್ಲಿಸುವ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ನಾನು, ನೋಡುವ ಅದರ ಸಮಸ್ಯೆ ಪರಿಹಾರಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೇನೆ. ಆ ಸಮಸ್ಯೆ ಪರಿಹಾರಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಪರ್ಟಿಕ್ಯುಲರ್ ಎಲ್ಲಿ ಮೀನಕಲಿ ಅವರು ಎಲ್ಲಿ 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 ಹೇಳ್ತಾರೆ? ಎಲ್ಲಿ ಅವ್ರು? ನೀವು ಬೈಕಂಪಾಡಿ ಎಲ್ಲಿ? ಅಂಗರಗುಂಡಿಯ ಕುಡುಂಬೂರ ಮೀನಕಲಿಯವ. ಹಲೋ, ಬೈಕಂಪಾಡಿಯಲ್ಲಿ ಎಲ್ಲಿ? ಓಕೆ, ಪರವಾಗಿಲ್ಲ. ಈಗಾಗಲೇ ಕಾರ್ಪೊರೇಟರ್ ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅನ್ಕೊಳ್ತೀನಿ, ಬಹುಶಃ ತೃಪ್ತಿಕರವಾದ ಉತ್ತರನೇ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಚರಂಡಿ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿ, ನೀವು ಅವರಿಗೆ ತಿಳಿಸುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ದೀರಿ, ಮುಚ್ಚುವಂತ ಫಿಲ್ಲಿಂಗ್ ಕಾರ್ಯ ಕೂಡ. ಅದು ಅದೇ ಆಕ್ಚುಲಿ ಅದು ಒಂದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿರೋದ್ರಿಂದ ಅವರ ಫ್ಯಾಮಿಲಿ ಒಳಗೆ ಡಿವೈಡ್ ಆಗಿದ್ದರಿಂದ ಈಗ ಒಮ್ಮೆಲೆ ಅವರು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ಲಿಕ್ಕೆ ಆಗುದು, ಅವರದ್ದು ಆರ್ಥಿಕ ಸಮಸ್ಯೆ ಇರ್ಬೋದು, ಏನೇ ಇರ್ಬೋದು, ನಾವು ಫಿಲ್ ಮಾಡಿದ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಕ್ರಮೇಣ ಮುಂದಿನ ದಿನಗಳಲ್ಲಿ ಅವರು ಲ್ಯಾಂಡ್ ಫಿಲ್ಲಿಂಗ್ ಮಾಡಿದ್ರೆ ಲೆವೆಲ್ ಆಗ್ತದೆ, ನೀರು ಹೋಗ್ಲಿಕ್ಕೆ ನಾವು ಬೇರೆ ವ್ಯವಸ್ಥೆ ಮಾಡಲೇಬೇಕಾಗಿದೆ. ಓಕೆ, ಮತ್ತೆ ಆಗ್ಲೇ ಹೇಳಿದಾಗೆ ಅವರು ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟವರು ಅಲ್ಲ ಅಂತ ಹೇಳಿದ್ರು ನೀವು, ಅವ್ರೇನೋ ಸಮಸ್ಯೆಗಳನ್ನ ಹೇಳಿದಾಗ ಓಟಿಗೋಸ್ಕರ ಬರ್ತಾರೆ ಅಂತ. ಬೇರೆ ಕಡೆ ಹೋದಾಗೆ ಕೂಡ ಕೆಲವರು ಹೇಳಿರುವಂತ ನೇರ ಆರೋಪ ಮಾಡಿರುವಂತ ಅಲ್ಲ ಏನಂತ ಹೇಳಿದ್ರೆ, ಅವರು ನಮ್ಮ ಕರೆಗಳಿಗೆ ಉತ್ತರ ಕೊಡುದಿಲ್ಲ, ಅಥವಾ ಏನು ಬರ್ತಾರೆ, ಬಂದು ಆಶ್ವಾಸನೆ ಮಾತ್ರ ಕೊಡ್ತಾರೆ, ಬಂದು ಎಷ್ಟೋ ಸಮಯ ಆಯ್ತು, ನಮ್ಮ ಕಾಲಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ, ನಾನು ಇಷ್ಟರವರೆಗೆ ಕಾಲ್ ಇದೆ ಮಾತಾಡಿ. ಹಲೋ
ಹಲೋ, ನಮಸ್ಕಾರ. ಅದು ಟಿವಿ ಅಲ್ಲಿ ಬರ್ತಾ ಇದೆಯಲ್ಲ, ಹೇಳಿ ಏನು ನಿಮ್ಮ ಪ್ರಾಬ್ಲಮ್ ಇದೆ ನಿಮ್ಮ ವಾರ್ಡ್ ಅಲ್ಲಿ ಹೇಳಿ. ಕಾರ್ಪೊರೇಟರ್ ಇದ್ದಾರೆ ಮಾತಾಡಿ. ಏನು ಗೊತ್ತಾ, ನಮ್ಮ ಗುರುಪುರ ಕೈಕಂಬ ಜಂಕ್ಷನ್ ಅಲ್ಲಿ ಮಾರ್ಗದ್ದು ಕ್ಲೀನ್ ಇಲ್ಲ. ಪಂಚಾಯತ್ ಕಾರ್ಪೊರೇಷನ್. ಓಕೆ, ಮುಖ್ಯವಾಗಿ ನಾವು ಮಂಗಳೂರು ಮಹಾನಗರ ಪಾಲಿಕೆಗೆ ಒಳಪಡುವಂತಹ ವಾರ್ಡ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಧನ್ಯವಾದ, ನೀವು ಮತ್ತೊಂದ್ಸರಿ ಕರೆ ಮಾಡಬಹುದು. ಗ್ರಾಮ ಪಂಚಾಯತ್ ನಾವು ಏನಾದ್ರೂ ಕಾರ್ಯಕ್ರಮ ಇಟ್ಕೊಂಡ್ರೆ ಕರೆ ಮಾಡಿ ಮಾತಾಡಬಹುದು. ಧನ್ಯವಾದ ನೀವು ಕರೆ ಮಾಡಿದ್ದಕ್ಕಾಗಿ. ಈಗ ದಿನದ 24 ಗಂಟೆ ನನ್ನ ಫೋನ್ ಆನ್ ಇದೆ, ಇದು ಚಾಲೆಂಜ್ ಮಾಡಿ ಹೇಳ್ತೇನೆ. ಅಥವಾ ಮಿಸ್ಡ್ ಕಾಲ್ ಯಾರು ಮಾಡಿದ್ರು ನಾನು ರಿಟರ್ನ್ ಮಾಡ್ತೇನೆ. ಅಥವಾ ಇನ್ನೊಬ್ಬರ ಜೊತೆ ಮಾತಾಡ್ತಿರೋ ಮಿಡ್ಲಲ್ಲಿ ಕಾಲ್ ಮಾಡಿದ್ರು ನಾನು ಮಾತಾಡ್ತೀನಿ. ನೀವೇ ನನಗೆ ಕಾಲ್ ಮಾಡಿದ್ರೆ ನಿಮ್ಮ ನಂಬರ್ ನನ್ನ ಹತ್ರ ಫೀಡ್ ಇಲ್ಲ, ಬಟ್ ಯಾರು ಫೋನ್ ಮಾಡಿದಂತ ನಾನು ನಿಮಗೆ ಕಾಲ್ ಮಾಡಿ ಕೇಳಿದ್ದೇನೆ. ಹೌದಾ? ಒಪ್ಕೊಳ್ತೀರಾ? ಹಾಗಾಗಿ ಫೋನ್ ರಿಸೀವ್ ಮಾಡೋದಿಲ್ಲ ಅಂತೇಳಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಇಲ್ಲವೇ ಇಲ್ಲ, ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ. ಮತ್ತೆ ಅದೇ ರೀತಿ ಅವರು ವಾರಕ್ಕೊಮ್ಮೆ ಬರ್ತಾರೆ, ತಿಂಗಳಿಗೊಮ್ಮೆ ಬರ್ತಾರೆ, ಸಮಸ್ಯೆ ಇದ್ದಲ್ಲಿಗೆ ನಾನು ಹೋಗ್ತೇನೆ. ದಿನ ಹೋಗ್ಲಿಕ್ಕೆ ನಾನು ಒಬ್ಬ ಮೂಲತಃ ನನಗೆ ನಾನು ಪಕ್ಕಾ ರಾಜಕಾರಣಿ, ವೃತ್ತಿಪರ ರಾಜಕಾರಣಿ ಅಲ್ಲ. ನನಗೆ ನನ್ನದೇ ಆದ ವ್ಯಾಪಾರ ಇದೆ, ನನ್ನದೇ ಆದ ಕುಟುಂಬ ಇದೆ, ನನ್ನ ನಂಬಿಕೊಂಡು ಬಂದಂಥ ಕುಟುಂಬ ಇದೆ. ವ್ಯಾಪಾರ ಮೊದಲು ನನಗೆ, ನಾನು ಹೊಟ್ಟೆಪಾಡಿಗಾಗಿ ನಾನು ವ್ಯಾಪಾರ ಮಾಡ್ತೇನೆ. ನನಗೆ ಕಾರ್ಪೊರೇಟರ್ನ ಹೊಟ್ಟೆಪಾಡಿಗಾಗಿ ಇರುವಂಥ ಹುದ್ದೆ ಅಲ್ಲ. ನಾನು ಒಂದು ಜನಸೇವೆ ಮಾಡಲಿಕ್ಕೆ ಒಬ್ಬ ಕಾರ್ಪೊರೇಟರ್ ಆಗಿದೆ, ಒಪ್ಕೊಳ್ತೇನೆ. ಕರೆ ಮಾಡಿದರೆ ಇಂಥದ್ದು ಸಮಸ್ಯೆ ಇದ್ದರೆ ಖಂಡಿತ ನಾನು ಹೋಗ್ತೇನೆ. ಹೋಗದಿರುವಂಥ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಫೋನ್ ಮಾಡಿದರೆ ಬಹುಶಃ ಇವತ್ತು ಹೋಗ್ಲಿಕ್ಕಾದ್ರೆ ನಾಳೆ ಆದರೂ ಹೋಗ್ತೇನೆ. ಊರಲ್ಲಿ ಇಲ್ಲದಾದ್ರೂ ನಾನು ಹೇಳ್ತೇನೆ ಡೆಲ್ಲಿಯಲ್ಲಿದ್ದೇನೆ, ಕೆಲವೊಮ್ಮೆ ಎತ್ತಿನ ಒಳ ಕೆಲಸಕ್ಕೆ ಡೆಲ್ಲಿಯಲ್ಲಿ ಇರ್ತೇನೆ, ಚೆನ್ನೈಯಲ್ಲಿ ಇರ್ತೇನೆ. ಆಗ ನಾನು ಮತ್ತೆ ಬಂದು ಹೋಗಿದ್ದೇನೆ ಕೂಡ. ಡೈಲಿ ಹೋಗಿ ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆಯಾ, ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಕೂಡ ನನ್ನ ದೊಡ್ಡ ವಾರ್ಡ್ ಇದು. ಎಸ್, ತುಂಬಾ ಚೆನ್ನಾಗಿ ಜನರ ಪ್ರಶ್ನೆಗಳನ್ನ ತುಂಬಾ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದೀರಾ ನೀವು. ಕೊನೆದಾಗಿ ಕೇಳುವ, ನಿಮ್ ಪ್ರಕಾರ ನಿಮ್ಮ ವಾರ್ಡ್ ಅಲ್ಲಿ ಏನು ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ, ಇನ್ನು ಏನೇನು ಒಳ್ಳೆ ಕೆಲಸಗಳಾಗ್ಬೇಕು, ಅಭಿವೃದ್ಧಿ ಕೆಲಸಗಳಾಗ್ಬೇಕು ನಿಮ್ ಪ್ರಕಾರ? ನನ್ನ ಪ್ರಕಾರ ನಂದು ಮೊದಲನೇ ಆದ್ಯತೆ ಅಂಗರಗುಂಡಿ ಕುಡುಮೂರು ಮೀನ ಕಳೆಯಕ್ಕೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಬರಲೇಬೇಕು ಅಂತ ನನ್ನ ಮೊದಲ ಆದ್ಯತೆ. ಮತ್ತೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಸ್ವಲ್ಪ ಹೋಗಲ. ನಿಮ್ಮ ಕೈಲಿಲ್ಲ ಅಂತ ಹೇಳ್ತಿದ್ದೀರಿ, ಲಾರಿಗಳು ನಿಲ್ಲುವಂತದ್ದು ಇಲ್ಲ ಕೈಲಿ. ನಾನು ಏನು ಹತಾಶ ಭಾವನೆ ಹೇಳಿದಲ್ಲ, ಅದು ಒಮ್ಮೆಲೆ ಇವತ್ತಿಗೆ ನಾಳೆಗೆ ನಿಲ್ಲಿಸುವಂತ ಸಮಸ್ಯೆ ಅಲ್ಲ ಅದು. ಯಾಕಂತೇಳಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಒಂದೇ 1% ರೋಲ್ ಇಲ್ಲ ಅದು. ನಾವು ಮಂಗಳೂರು ಬಂದರು ಮಂಡಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸೇರಿಕೊಂಡು ಮಾಡುವಂತ ಕೆಲಸ ಇದು. ಆದರೂ ಒಬ್ಬ ಸ್ಥಳೀಯ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯವನ್ನು ನಾನು ಖಂಡಿತ ನಿರ್ವಹಿಸ್ತಿದ್ದೇನೆ. ಈ ಸಮಸ್ಯೆಯಿಂದ ಜಾರಿಕೊಳ್ಳುವ ಪ್ರಶ್ನೆ ಇಲ್ಲ. ಈ ಸಮಸ್ಯೆಗೆ ಇದು ಈಗ ಚಾಲೆಂಜ್ ಆಗಿ ತಗೊಳ್ತೇನೆ ಇವತ್ತಿನಿಂದ. ಅಥವಾ ಜನರೊಟ್ಟಿಗೆ ಸೇರಿಕೊಂಡು ನಾಗರಿಕ ಸಮಿತಿ ಮಾಡಿಕೊಂಡು ನಾನು ಪ್ರತಿಭಟನೆ ಮಾಡಲಿಕ್ಕೆ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಕೂಡ ನಾನು ತಯಾರಿದ್ದೇನೆ. NMPT ಬಂದರು ಮಂಡಲ ಕಚೇರಿ ಎದುರು ಆಗಬಾರ್ದು ಅಥವಾ ಪೊಲೀಸ್ ಕಮಿಷನರ್ ಕಚೇರಿ ಎದುರು ಆಗ್ಬೋದು. ಜನರನ್ನು ಒಟ್ಟು ಸೇರಿಸಿ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಉಪವಾಸ ಸತ್ಯಾಗ್ರಹ ಕೂಡ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ನಾನು ಹೋರಾಟದಿಂದಲೇ ಬಂದವನು, ಬಹುಶಃ ಹೋರಾಟಗಳನ್ನು ಸತತ ನೋಡಿದವನು. ಹಾಗಾಗಿ ಹೋರಾಟ ಮುಖಾಂತರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೇನೆ. ಓಕೆ ಸರ್, ತುಂಬಾ ಧನ್ಯವಾದ ನಿಮಗೆ. ಇಷ್ಟೊತ್ತು ನೀವು ನಿಮ್ಮ ಜನರ ಜೊತೆ ಮುಖ್ಯವಾಗಿ ಮಾತಾಡಿದ್ದೀರಿ, ಜನರ ಸಮಸ್ಯೆಗಳಿಗೆ ಒಂದು ಸಕಾರಾತ್ಮಕ ರೀತಿಯಲ್ಲಿ ಸ್ಪಂದನೆ ನೀಡಿದ್ದೀರಿ ನಮ್ಮ ಕಾರ್ಯಕ್ರಮದ ಮುಖಾಂತರ. ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ, ಧನ್ಯವಾದ ನಿಮಗೆ ನಮ್ಮ ಕಾರ್ಯಕ್ರಮದ. ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಸ್ಪಂದನ ದುರ್ಬೀನ್ನಲ್ಲಿ ನಾವು ಇವತ್ತು ಬೈಕಪಾಡಿ ವಾರ್ಡ್ನ ಜನಗಳಿಗೆ ಮತ್ತು ಕಾರ್ಪೊರೇಟರ್ಗೆ ಒಂದು ಲಿಂಕ್ ಕೊಡುವಂತಹ ಪ್ರಯತ್ನ ನಾವು ಮಾಡಿದ್ವಿ. ಮಧ್ಯವರ್ತಿಗಳಾಗಿ ಜನರ ಸಮಸ್ಯೆ ನೇರವಾಗಿ ಕಾರ್ಪೊರೇಟರ್ ಜೊತೆ ಮಾತಾಡುವಂತಹ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದೀವಿ. ಆ ಒಂದು ಖುಷಿ ತೃಪ್ತಿ ನಮ್ಮಲ್ಲಿದೆ. ಎಸ್, ಇದು ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಮತ್ತು ಮನೋಜ್ಗಾಗಿ ನೋಡ್ತಾ ಇರಿ ಸ್ಪಂದನ. ಜೊತೆಗೆ ನಾನು ನಿಮ್ಮ ಶುಭಾಶಯ.